Current Affairs, ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಈ ದಿನದ ವಿಶೇಷ ಹಲೋ ನಮಸ್ತೆ ಸಿದ್ದಾರ್ಥ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತು ನಾವು ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿರುವಂತದ್ದು ಬಹುಶಃ ನಾವು ನಿನ್ನೆ ಈ ಕಾರ್ಯಕ್ರಮವನ್ನು ಮಾಡಬೇಕಿತ್ತು, ಬಟ್ ಏನೋ ಸಮಸ್ಯೆ ಆಗಿ ಆ ಕಾರ್ಯಕ್ರಮ ಮಾಡೋದಕ್ಕಾಗಲಿಲ್ಲ. ಯಾಕಂತೇಳಿದ್ರೆ ನಿನ್ನೆ ಮಂಗಳೂರಿಗೆ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಬಂದಿದ್ರು. ಅವರು ಬಂದವರು ಸುಮ್ಮನೆ ಹೋಗಲಿಲ್ಲ, ಒಂದು ಪತ್ರಿಕಾಗೋಷ್ಠಿಯನ್ನು ಮಂಗಳೂರಿನಲ್ಲಿ ಮಾಡಿದರು. ಪತ್ರಿಕಾಗೋಷ್ಠಿ ಮಾಡಿದಂಥ ಉದ್ದೇಶ, ಸುಂದರ ಮಲೆಕುಡಿಯ ಯಾರಿದ್ದಾರೆ ಅವರ ಕೈ ಕಡದಂಥ ವಿಚಾರ ಏನಿದೆ ಅದನ್ನು ಖಂಡಿಸೋದಕ್ಕೆ ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಆದರೆ ಅವರು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಆ ಸುದ್ದಿಗೋಷ್ಠಿಯನ್ನು ಮಾಡಿದ್ರ ಅದನ್ನು ಬಿಟ್ಟು ಬೇರೆ ಎಲ್ಲವನ್ನ ಮಾತನಾಡಿದರು. ಅದರಲ್ಲೂ ಹಿಂದೂಗಳ ಧಾರ್ಮಿಕ ಸೆಂಟಿಮೆಂಟನ್ನು ಕೆಣಕುವಂಥ ಕೆಲಸವನ್ನು ಮಂಗಳೂರಿನ ಮನ್ನಲ್ಲಿ ನಿಂತು ಪ್ರೊಫೆಸರ್ ಭಗವಾನ್ ಅವರು ಮಾಡಿರುವಂಥದ್ದು. ಸೊ ಅವರು ಏನು ಹೇಳಿದರು ಅನ್ನುವಂಥದ್ದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಶಿವರಾಮ್ ಅವರು ಹೇಳಿದ್ರು, ಭಗವದ್ಗೀತೆ ಪ್ರಸ್ತಾಪ ಮಾಡಿದ್ರು, ತೇಜಾವರ ಶ್ರೀಗಳು ಮಾತಾಡಿದ್ರು, ಬೇಜಾವರ ಶ್ರೀಗಳು ಅವರು ಬಹಳ ಮುಖ್ಯವಾಗಿ ಅವ್ರ ಆಸೆ ಇರೋದು ಅವರ ಮಹತ್ವ ಬರ್ತ ಉಳಿಬೇಕು ಅಷ್ಟೇ. ಯಾವ ಹಿಂದೂ ಧರ್ಮನೂ ಅವ್ರಿಗೆ ಇಷ್ಟ ಇಲ್ಲ, ಬೇರೆ ಯಾವ ಜನಕ್ಕೂ ಉಳಿಯೋದು ಅವ್ರಿಗೆ ಇಷ್ಟ ಇಲ್ಲ. ಅವರ ಮುಖ್ಯ ಉದ್ದೇಶ ಅವರ ಮಹತ್ವ ಸಿಗ್ದು ಅಂತ ಉಳಿಬೇಕು ಅನ್ನೋದು ಅವ್ರ ದೊಡ್ಡ ಆಸೆ. ಅದು ಬಿಟ್ಟರೆ ಒಂದು ವಿಶಾಲವಾದಂಥ ಮನೋಭಾವದಲ್ಲಿ ನಾನು ಕಂಡು ಭಗವದ್ಗೀತೆಯಲ್ಲಿ ಇಂಥ ಜನರನ್ನೆಲ್ಲ ಪಾಪಿಗಳು ಅಂತ ಕೃಷ್ಣ ಕರೆದ್ಬಿಟ್ಟಿದ್ದಾರೆ. ಎಲ್ಲ ಮಹಿಳೆಯರು ಪಾಪಿಗಳು, ಎಲ್ಲ ಶೂದ್ರರು ಪಾಪಿಗಳು, ಎಲ್ಲ ವಯಸ್ಸರು ಪಾಪಿಗಳು ಅಂತ ಭಗವದ್ಗೀತೆಯ 9:32 ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳಿದರು. ಇಂಥ ಪಾಪವನ್ನು ಎದುರಿರ್ತಕ್ಕಂಥ ಗ್ರಂಥವನ್ನು ನಾವು ಹೇಗೆ ಒಂದು ಧರ್ಮಗ್ರಂಥ ಅಂತ ಸದ್ಯ ಆ ಸಂದರ್ಭದಲ್ಲಿ ಗಲಾಟೆ ಶುರುವಾದಾಗ ತಕ್ಷಣವೇ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಸಂವಿಧಾನವೇ ಧರ್ಮಗ್ರಂಥದಲ್ಲಿ ಆಗುವಲ್ಲ ಅಂತ ಹೇಳಿದ್ರಿಂದ ಮುಂದೆ ಆಗುವಂಥ ಎಲ್ಲ ದೌರ್ಜನ್ಯಗಳು ಅಲ್ಲಿನ ಭಯಂಕರವಾದಂಥ ಕೆಲಸಗಳು ಈ ದೇಶದಲ್ಲಿ ಆಗುವುದು. ಭಗವದ್ಗೀತೆ ಹೆಸರಿನಲ್ಲಿ ಇಲ್ಲಿ ಯಾವ ಯಾವ ಧರ್ಮನೂ ಇಲ್ಲ, ಇಲ್ಲದು ಬರೀ ಜಾತಿ ಹೊರತು ಇಲ್ಲಿ ಈ ದೇಶದಲ್ಲಿ ಯಾವುದು ಇಲ್ಲ. ಮತ್ತೆ ಗೌರವ ನಾವು ರಾಮನನ್ನ ಎತ್ತಿಡ್ತೀವಿ, ರಾಮನ ದೇವಸ್ಥಾನ ಮಾಡ್ತೀವಿ ಇತ್ಯಾದಿ ಮಾತುಗಳನ್ನೆಲ್ಲ ಆಡ್ತಾರೆ. ಆದರೆ ನೀವು ವಾಲ್ಮೀಕಿ ರಾಮಾಯಣವನ್ನು ಎಚ್ಚರಿಕೆಯಿಂದ ಓದಿದ್ರೆ ಉತ್ತರಕಾಂಡದಲ್ಲಿ ಬಹಳ ಸ್ಪಷ್ಟವಾಗಿ ವಾಲ್ಮೀಕಿ ಒಂದು ಬಹಳ ದೊಡ್ಡ ರಚನೆಯನ್ನು ಪ್ರಸ್ತುತ ಮಾಡ್ತಾರೆ. ಏನು ಅಂದರೆ ರಾಮ ರಾಜ್ಯಭಾರ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಒಬ್ಬ ಶೂದ್ರನ ತಲೆಯನ್ನು ಅವನು ಕತ್ತರಿಸಿ ಹಾಕ್ತಾನೆ. ಆ ಕತ್ತರಿಸಿ ಹಾಕಿದ ಯಾಕಂದ್ರಿಂದ ಅಂತಂದರೆ ಪುರೋಹಿತರು ಅವನಿಗೆ ಪ್ರೇರಣೆ ಕೊಟ್ಟಿದ್ದರಿಂದ. ಒಬ್ಬ ಪುರೋಹಿತನ ಮಗ ಸತ್ತೋಗಿರ್ತಾನೆ, ಹಾಗಾಗಿ ನನ್ನ ಮಗನ ಸಾವಿಗೆ ಯಾರು ಧರ್ಮವನ್ನು ಉಲ್ಲಂಘಿಸಿದ್ದಾನೆ ಅವನ್ನ ಪತ್ತೆ ಮಾಡಿ ಅವನನ್ನು ನೀನು ಶಿಕ್ಷೆ ಕೊಡು ಅಂತ ಅಂದಾಗ ಅವನು ಶೂದ್ರ ಶಂಭೂಕ ಅವನು ಕತ್ತಿಕೊಳ್ತಾನೆ. ಆಗ ಅವನ ತಲೆಯನ್ನು ಕತ್ತರಿಸಾಕ್ತಾನೆ, ವಿಪ್ರನ ಮಗ ಬದುಕೊಳ್ತಾನೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇರ್ತಕ್ಕಂಥ ಒಂದು ಸಂಗತಿ. ಇದನ್ನ ರಾಮರಾಜ್ಯ ರಾಮರಾಜ್ಯ ಅಂತ ಏನು ಹೇಳ್ತಾ ಇದ್ದಾರೆ. ಮತ್ತು ರಾಮನ ಇನ್ನೊಂದು ಬಹಳ ಭಯಂಕರವಾದ ಅಂದ್ರೆ ತುಂಬ ಗರ್ಭಿಣಿಯಾದ ಸೀತಾದೇವಿಯನ್ನ ಅವನು ಕಾಡಬೇಕು. ಇಂಥ ವ್ಯಕ್ತಿಯನ್ನ ನೀವು ಯಾವ ರೀತಿ ದೇವರು ಅನ್ನೋಕ್ಕೆ ಸಾಧ್ಯ? ಸದಾ ವಾಲ್ಮೀಕಿ ಎಲ್ಲೂ ರಾಮಾಯಣದಲ್ಲಿ ದೇವರು ಅಂತ ಹೇಳಿಲ್ಲ. ಏತಂ ಜ್ಞಾತುಂ ಏವಂ ವಿಧಂ ನರಂ ಇಂಥ ಒಬ್ಬ ವ್ಯಕ್ತಿಯನ್ನು ಹೇಳುವಂಬಿಟ್ಟು ಒಂದು 10-12 ಗುಣಗಳನ್ನ ವರ್ಣಿಸ್ತಾನೆ ನಾರದನ ಮುಂದೆ. ಆಗ ನಾರದ ಅವನು ಸುಮಾರು ಒಂದು 100-150 ಶ್ಲೋಕಗಳಲ್ಲಿ ಇಡೀ ರಾಮಾಯಣದ ಕಥೆಯನ್ನು ಹೇಳ್ತಾನೆ. ಅಂಥ ರಾಮಾಯಣದಲ್ಲಿ ಅವನ ಒಬ್ಬ ವ್ಯಕ್ತಿಯಾಗಿ ಮನುಷ್ಯನಾಗಿ ಚಿತ್ರಿಸಿದ್ದಾನೆ ಇವತ್ತು ಅಲ್ಲಿ ದೇವರು ಅಂತ ಹೇಳ. ರಾಮಂ ದಶರಥ ಆತ್ಮಜನ್ ಬಂದಲೇ ಅವನು ಮಾತು ಹೇಳ್ತಾನೆ, ಅಹಂ ಮನುಷ್ಯನ್ ಮನ್ನೆ ರಾಮಂ ದಶರಥ ಆತ್ಮಜನ್, ನಾನು ಮನುಷ್ಯ ಅಂತ ಗೊತ್ತು, ನಾನು ರಾಮ ದಶರಥನ ಮಗ ಅಂತ ನನಗೆ ಗೊತ್ತು ಅಂತ ಮಾತನ್ನ ವಾದನೆ ಉಂಟು. ಶ್ರೀರಾಮನೇ ಅನೇಕ ಕಡೆ ಹೇಳಿದ್ದಾನೆ. ಆದ್ರಿಂದ ಎಸ್, ಇದು ಮಹಾಜ್ಞಾನಿಗಳು ಅಥವಾ ಎಲ್ಲವನ್ನು ತಿಳಿದುಕೊಂಡಿರುವಂಥ ಪ್ರೊಫೆಸರ್ ಭಗವಾನ್ ಅವರು ಮಾತನಾಡಿರುವಂಥದ್ದು ಮಂಗಳೂರಿನಲ್ಲಿ. ರಾಮನ ವಿರುದ್ಧ, ರಾಮ ಯಾರಿಗೂ ಆದರ್ಶ ಅಲ್ಲ, ಶ್ರೀರಾಮಚಂದ್ರ ಯಾರಿಗೂ ಆದರ್ಶ ಅಲ್ಲ, ಆತನನ್ನು ಆದರ್ಶವಾಗಿ ತೆಗೆದುಕೊಳ್ಳಬಾರದು. ಕೃಷ್ಣ ಪರಮ ಪಾಪಿ, ಆತ 16,000 ಜನರನ್ನು ಕಿಡ್ನಾಪ್ ಮಾಡಿ ಮದುವೆ ಆಗಿದ್ದಾನೆ. ಈ ರೀತಿಯೆಲ್ಲ
ಪ್ರೊಫೆಸರ್ ಭಗವಾನ್ ಅವರು ಮಾತನಾಡಿದ್ದಾರೆ. ಸೊ ಈ ಹೊತ್ತಲ್ಲಿ ನಾವು ಕೆಲ ಪ್ರಶ್ನೆಗಳು ಅಂದ್ರೆ ಬಹಳ ದೊಡ್ಡ ಜ್ಞಾನಿಗಳು ಪೇಜಾವರ ಸ್ವಾಮೀಜಿಗಳಿಗೆ ಪಾಠ ಮಾಡುವಷ್ಟು ತಿಳಿದುಕೊಂಡಿರುವಂತ ವ್ಯಕ್ತಿಯಾಗಿರೋದ್ರಿಂದ ಅವರಿಗೆ ಕೆಲ ಪ್ರಶ್ನೆಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸೊ ನಮ್ಮನ್ನು ಕೆಲ ಪ್ರಶ್ನೆಗಳು ಕಾಡ್ತಾ ಇದೆ ಅವರಿಗೆ ಮತ್ತು ಸರ್ಕಾರದ ಮೇಲೆ ಕೆಲ ಪ್ರಶ್ನೆಗಳು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಸೊ ಆ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತ ನಾವು ಬಯಸ್ತೇವೆ. ಸೊ ಆ ಕಾರಣಕ್ಕಾಗಿ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಎಸ್, ಪ್ರಶ್ನೆ ಒಂದು, ಕೆ ಎಸ್ ಭಗವಾನ್ ಅವರ ಪತ್ರಿಕಾಗೋಷ್ಠಿಗೆ ಅವಕಾಶ ನೀಡಿದ್ದು ಯಾಕೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಪತ್ರಿಕಾಗೋಷ್ಠಿ ಮಾಡುವಂಥದ್ದು ಎಲ್ಲರಿಗೂ ಹಕ್ಕಿದೆ, ಬಟ್ ಕೆ ಎಸ್ ಭಗವಾನ್ ಅವರ ಬ್ಯಾಕ್ ಗ್ರೌಂಡ್ ಅನ್ನ ಗಮನಿಸಿದ್ರೆ ಅವರು ಮೈಸೂರಿನಲ್ಲಿ ಮಾತಾಡುವಾಗಲೂ ಇದೇ ರೀತಿ ಧಾರ್ಮಿಕ ನಿಂದನೆಯನ್ನು ಮಾಡ್ತಾ ಪುಂಕಾನುಪುಂಕವಾಗಿ ಧಾರ್ಮಿಕ ನಿಂದನೆಯನ್ನು ಮಾಡಿದಂತ ಉದಾಹರಣೆ ಇದೆ. ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಬೈಯುವಂತ ಉದಾಹರಣೆ ಇದೆ. ಸೊ ಇಂಥ ವ್ಯಕ್ತಿಗೆ ಪ್ರೆಸ್ ಮೀಟ್ ಮಾಡೋದಕ್ಕೆ ಅವಕಾಶ ಕೊಡಬೇಕಾ ಅನ್ನುವಂಥದ್ದು, ಮತ್ತು ಅವರು ಪ್ರೆಸ್ ಮೀಟ್ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಅನ್ನು ನಿಲ್ಲಿಸಿ ಪ್ರೆಸ್ ಮೀಟ್ ಮಾಡಿಸೋದಕ್ಕೆ ಅವಕಾಶ ಕೊಡಬೇಕಾದಂತ ಅವಶ್ಯಕತೆ ಇತ್ತ ಅನ್ನುವಂತ ಒಂದು ಪ್ರಶ್ನೆ ಖಂಡಿತವಾಗಿ ಉದ್ಭವ ಆಗತ್ತೆ. ಅಂದ್ರೆ ಕೆ ಎಸ್ ಭಗವಾನ್ ಅವರು ಯಾವಾಗಲೂ ಪ್ರೊವೋಕಿಂಗ್ ಆಗಿ ಮಾತಾಡ್ತಾರೆ, ಹಿಂದೂ ಧರ್ಮವನ್ನ ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಮೊದಲೇ ಮಂಗಳೂರು ಅನ್ನುವಂಥದ್ದು ಕೋಮು ಕುಲುಮೆ, ಇಂಥ ಜಾಗದಲ್ಲಿ ಬಂದು ಈ ರೀತಿ ಮಾತನಾಡುವಂತ ವ್ಯಕ್ತಿಗೆ ಪತ್ರಿಕಾಗೋಷ್ಠಿಗೆ ಅವಕಾಶ ಯಾಕೆ ಕೊಡಬೇಕಿತ್ತು ಅನ್ನುವಂಥದ್ದು ಪ್ರಶ್ನೆ. ಇನ್ನು ಎರಡನೆಯ ಪ್ರಶ್ನೆ, ಭಗವಾನ್ ಅವರ ಹುಚ್ಚಾಟಗಳನ್ನು ನೋಡಿಯೂ ಕೂಡ ಯಾಕೆ ಸರ್ಕಾರ ಸುಮ್ಮನಿದೆ ಅನ್ನುವಂಥದ್ದು. ನಿಮಗೆ ಬಹುಶಃ ನೆನಪಿರಬಹುದು, ತೊಗಾಡಿಯ ಅವರು ಮಂಗಳೂರಿಗೆ ಬರ್ತಾರೆ ಅಂತಾದ್ರೆ ಅವರು ಪ್ರೊವೋಕಿಂಗ್ ಆಗಿ ಮಾತಾಡ್ತಾರೆ, ಧರ್ಮದ ನಿಂದನೆಯನ್ನ ಮಾಡ್ತಾರೆ, ಅವರ ಭಾಷಣದಿಂದಾಗಿ ಕೋಮು ಗಲಭೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ತೊಗಾಡಿಯ ಅವರನ್ನ ಮಂಗಳೂರಿಗೆ ಬರೋದಕ್ಕೆ ಬಿಡೋದಿಲ್ಲ. ಇನ್ನು ಓವೈಸಿ ಬೆಂಗಳೂರಿಗೆ ಬರ್ತಾರೆ ಅಂತಾದ್ರೆ ಓವೈಸಿ ಅವರಿಗೂ ಸೇಮ್ ಫಾರ್ಮುಲಾ ಅನ್ವಯ ಆಗತ್ತೆ, ಆ ಮನುಷ್ಯ ಸರಿ ಮಾತಾಡೋದಿಲ್ಲ, ಅವರು ಮಾತಾಡಿದ್ರೆ ಏನಾದರೂ ಸಮಸ್ಯೆ ಆಗತ್ತೆ, ಆ ಕಾರಣಕ್ಕಾಗಿ ಅವರಿಗೆ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದಾಗತ್ತೆ. ನಾವು ಇಲ್ಲಿ ಹೇಳ್ತಾ ಇರುವಂಥದ್ದು ಓವೈಸಿ ಅವರು ಅಥವಾ ತೊಗಾಡಿ ಅವರು ಬಂದು ಮಾತಾಡಿ ಮಾತಾಡಲೇಬೇಕು ಅಥವಾ ಮಾತಾಡಿದ ಕೂಡಲೇ ಎಲ್ಲವೂ ಆಗಬಿಡತ್ತೆ ಅಂತ ನಾವು ಮಾತಾಡ್ತಾ ಇರುವಂಥದ್ದಲ್ಲ. ಬಟ್ ತೊಗಾಡಿಯ ಮತ್ತು ಓವೈಸಿಗೆ ಇರುವಂತ ಮಾನದಂಡ ಭಗವಾನ್ ಅವರಿಗೆ ಯಾಕಿಲ್ಲ ಅನ್ನುವಂಥದ್ದು. ಭಗವಾನ್ ಅವರು ಏನು ಬೇಕಾದರೂ ಮಾತಾಡಬಹುದು, ತೊಗಾಡಿ ಅವರು ಮಾತಾಡಬಾರದು, ಓವೈಸಿ ಮಾತಾಡಬಾರದು ಅನ್ನುವಂತ ಆ ಒಂದು ವ್ಯತ್ಯಾಸ ಯಾಕೆ ಅಂದ್ರೆ ಭಗವಾನ್ ಕೂಡ ಅದೇ ರೀತಿ ಮಾತಾಡುವಂಥದ್ದು, ಹಿಂದೂ ಧರ್ಮವನ್ನ ನಿಂದನೆ ಮಾಡಿ ಮಾತಾಡುವಂತ ಹಿಂದೂ ಸಮುದಾಯ ದೇವರು ಅಂತ ನಂಬಿದಂತ ಶ್ರೀರಾಮಚಂದ್ರನನ್ನ ಶ್ರೀಕೃಷ್ಣನನ್ನ ಬಾಯಿಗೆ ಬಂದ ಹಾಗೆ ಮಾತಾಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಭಗವಾನ್ ಅವರ ಹುಚ್ಚಾಟಗಳನ್ನ ನೋಡಿ ಸರ್ಕಾರ ಯಾಕೆ ಸುಮ್ಮನಿದೆ ಅನ್ನುವಂಥದ್ದು. ಬಹುಶಃ ನಿಮಗೆ ಇತಿಹಾಸವನ್ನ ನೆನಪು ಮಾಡಿಕೊಡಬೇಕು ಅಂತಾದ್ರೆ ಆನುದೇವ ಹೊರಗನವನು ಅನ್ನುವಂತ ಒಂದು ಕೃತಿ ವಿಧಾನಸಭೆಯಲ್ಲೇ ಬ್ಯಾನ್ ಆದಂತ ಉದಾಹರಣೆ ಇದೆ ಆ ಸಂದರ್ಭದಲ್ಲಿ. ಸೊ ಅಂದ್ರೆ ಯಾರದೋ ರಿಲಿಜಿಯಸ್ ಸೆಂಟಿಮೆಂಟ್ ಗೆ ಅದು ಧಕ್ಕೆ ಆಗತ್ತೆ ಅನ್ನೋ ಕಾರಣಕ್ಕಾಗಿ. ಸೊ ಭಗವಾನ್ ಅವರು ಏನು ಬೇಕಾದ್ರೂ ಮಾತಾಡಬಹುದು, ಯಾಕಂತ ಹೇಳಿದ್ರೆ ಅವರು ಭಗವಾನ್ ಅನ್ನುವಂತ ಏನಾದ್ರೂ ಮನಸ್ಥಿತಿ ಸರ್ಕಾರಕ್ಕೆ ಇದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕೇಳುತ್ತೆ. ಇನ್ನು ಕೆ ಎಸ್ ಭಗವಾನ್ ಅವರಿಗೆ ಪದೇ ಪದೇ ಹಿಂದೂ ಧರ್ಮ ಯಾಕೆ ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆ ಖಂಡಿತವಾಗಿ ಎಲ್ಲರನ್ನ ಕಾಡುವಂಥದ್ದು. ಅಂದ್ರೆ ಹಿಂದೂಗಳು ಅಂತ ಹೇಳಿದ್ರೆ ಸಹನೆ ಇರುವಂತವರು, ಸಾಫ್ಟ್ ಟಾರ್ಗೆಟ್ ಆಗಿ ಹಿಂದೂ ಧರ್ಮ ಕಾಣ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಕೆ ಎಸ್ ಭಗವಾನ್ ಅವರು ಮೌಢ್ಯ ಅನ್ನುವಂಥದ್ದು, ಮೂಢನಂಬಿಕೆ ಅನ್ನುವಂಥದ್ದು ಎಲ್ಲ ಧರ್ಮದಲ್ಲೂ ಇದೆ. ಕೆ ಎಸ್ ಭಗವಾನ್ ಅವರು ಕೇವಲ ಹಿಂದೂ ಧರ್ಮವನ್ನು ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಾರೆ, ಉಳಿದ ಧರ್ಮಗಳ ಬಗ್ಗೆ ಮಾತಾಡೋದಿಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇದೆ. ಇನ್ನು ಧಾರ್ಮಿಕ ಗ್ರಂಥಗಳ ಬಗ್ಗೆ ಭಗವಾನ್ ಅವರು ಮಾತಾಡ್ತಾರೆ. ಭಗವದ್ಗೀತೆ ನಾವು ಏನೇ ಹೇಳಬಹುದು, ದೇವರ ಸೃಷ್ಟಿ ಅದು ನಂಬಿಕೆ, ಬಟ್ ವಾಸ್ತವ ಬೇರೆಯದೇ ಇದೆ. ಅದೇ ರೀತಿ ಉಳಿದ ಧಾರ್ಮಿಕ ಗ್ರಂಥಗಳು ಕೂಡ ದೇವರ ಸೃಷ್ಟಿ ಅಂತ ತಿಳ್ಕೊಂಡ್ರೂ ಕೂಡ ವಾಸ್ತವ ಬೇರೆ ಇದೆ. ಸೊ ಕೆ ಎಸ್ ಭಗವಾನ್ ಅವರು ಭಗವದ್ಗೀತೆಯ ಬಗ್ಗೆ ಮಾತ್ರ ಯಾಕೆ ಮಾತಾಡುವಂಥದ್ದು, ವೇದಗಳ ಬಗ್ಗೆ ಮಾತ್ರ ಯಾಕೆ ವಿಮರ್ಶೆ ಮಾಡುವಂಥದ್ದು, ಉಳಿದ ಧಾರ್ಮಿಕ ಗ್ರಂಥಗಳ ಬಗ್ಗೆ ಅವರಿಗೆ ಲೂಪ್ ಹೋಲ್ಸ್ ಕಾಣಿಸ್ತಾ ಇಲ್ವಾ, ಅಥವಾ ಅದರ ಬಗ್ಗೆ ಮಾತಾಡಿದ್ರೆ ನನ್ನನ್ನು ಕೊಲ್ತಾರೆ ಅನ್ನುವಂಥ ಭಯ ಏನಾದರೂ ಇದೆಯಾ, ಅದು ಕೂಡ ಮೂರನೆಯ ಪ್ರಶ್ನೆ. ಇನ್ನು ಸುಂದರ ಮಲೆಕುಡಿಯ ಪ್ರಕರಣಕ್ಕೆ ಇವತ್ತು ನಿನ್ನೆ ಪತ್ರಿಕಾಗೋಷ್ಠಿಯನ್ನ ಮಾಡಿರುವಂಥದ್ದು, ಸುಂದರ ಮಲೆಕುಡಿಯ ಪ್ರಕರಣಕ್ಕೂ ಶ್ರೀರಾಮನಿಗೂ ಶ್ರೀಕೃಷ್ಣನಿಗೂ ಏನು ಸಂಬಂಧ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡತ್ತೆ. ಅಂದ್ರೆ ನಿನ್ನೆ ಅವರು ಬಂದಿರುವಂಥದ್ದು ಸುಂದರ ಮಲೆಕುಡಿಯ ಕೈ ಕರೆದಂತಹ ಹೇಯ ಘಟನೆ ಏನಿದೆ ಅದನ್ನ ಖಂಡಿಸಿ ಮಾತಾಡೋದಕ್ಕೆ ಅವರು ಬಂದದ್ದು, ಅಥವಾ ಸುಂದರ ಮಲೆಕುಡಿಯ ಅವರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಬಟ್ ಇಲ್ಲಿ ಶ್ರೀರಾಮಚಂದ್ರನನ್ನು ಶ್ರೀಕೃಷ್ಣನನ್ನ ಕರೆತರಬೇಕಾದಂತಹ ಅವಶ್ಯಕತೆ ಏನಿತ್ತು? ಈಗ ಗೋಪಾಲಗೌಡರು ಸುಂದರ ಮಲೆಕುಡಿ ಅವರ ಕೈ ಕಡಿಯಬೇಕಾದ್ರೆ
ಶ್ರೀರಾಮಚಂದ್ರನಿಗೆ ಬೇಕಾಗಿ ಕೈ ಕರೆದಿದ್ದೇನೆ, ಶ್ರೀಕೃಷ್ಣನಿಗೆ ಬೇಕಾಗಿ ಕೈ ಕರೆದಿದ್ದೇನೆ ಅಂತ ಏನಾದ್ರೂ ಹೇಳ್ಕೊಂಡಿದ್ದಾರಾ? ಅದು ಸರ್ವಶಕ್ತನಾದ ಭಗವಾನ್ ಅವರಿಗೆ ಗೊತ್ತಿರಬೇಕು, ಬಹುಶಃ ನಮಗೆ ಯಾರಿಗೂ ಗೊತ್ತಿಲ್ಲ, ಪೊಲೀಸ್ ಎಫ್ಐಆರ್ ನಲ್ಲೂ ಕೂಡ ಹಾಗೆ ಇಲ್ಲ. ಸೊ ಸುಂದರ ಮಲೆಕುಡಿ ಅವರ ಪ್ರಕರಣಕ್ಕೆ ಶ್ರೀರಾಮಚಂದ್ರನನ್ನ ಶ್ರೀಕೃಷ್ಣ ಪರಮಾತ್ಮನನ್ನ ಯಾಕೆ ಎಳೆದು ತರ್ತಾ ಇದ್ದಾರೆ? ಸೊ ಅದು ಸರ್ವಜ್ಞಾನಿಗಳು ಮತ್ತು ತ್ರಿಕಾಲಜ್ಞಾನಿಗಳು ಆದಂತ ಭಗವಾನ್ ಅವರೇ ಬಲ್ಲರು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಭಗವದ್ಗೀತೆ ಬಗ್ಗೆ ಮಾತಾಡ್ತಾರೆ ಭಗವಾನ್ ಅವರು ಆಗಾಗ. ಸೊ ಇವರು ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದೊಂದು ಪ್ರಶ್ನೆ. ಅಂದ್ರೆ ಸಮಾಜಕ್ಕೆ ಕೊಟ್ಟವರೇ ಮಾತಾಡಬೇಕು ಅಂತ ಯಾವುದೇ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಇಲ್ಲ. ಆದ್ರೆ ಭಗವಾನ್ ಅವರು ಪದೇ ಪದೇ ಭಗವದ್ಗೀತೆ ಬಗ್ಗೆ ಮಾತಾಡ್ತಾರೆ. ಭಗವಾನ್ ಅವರು ಸಮಾಜಕ್ಕೆ ಕೊಟ್ಟದ್ದು ಏನು? ಒಂದು ಪುಸ್ತಕ ಬರೆದು ಭಗವದ್ಗೀತೆಗಿಂತ ಚೆನ್ನಾಗಿರುವಂತ ಪುಸ್ತಕ ನಾನು ಬರೆದಿದ್ದೇನೆ ಅಥವಾ ನನ್ನ ಬೆಂಬಲಿಗರು ಬರೆದಿದ್ದಾರೆ, ಅದನ್ನ ಫಾಲೋ ಮಾಡಿ ಅಂತ ಒಂದೋ ಹೇಳಬೇಕು. ಸೊ ಇವರ ಹತ್ರ ಕೊಡೋದಕ್ಕೆ ಏನೂ ಇಲ್ಲ, ಭಗವದ್ಗೀತೆಯನ್ನು ಕಿತ್ತುಕೊಳ್ಳುವಂತ ಕೆಲಸವನ್ನ ಭಗವಾನ್ ಅವರು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಂಬಿಕೆಯ ಊರುಗೋಲಿನ ಮೇಲೆ ನಿಂತಿರುವಂತ ಸಮಾಜದ ಊರುಗೋಲನ್ನ ಕಸಿಯುವಂತ ಕೆಲಸವನ್ನ ಭಗವಾನ್ ಅವರು ಮಾಡಬಹುದು. ಬಟ್ ಆ ಊರು ಕಸಿದ ಊರುಗೋಲಿಗೆ ಕೊಡೋದಕ್ಕೆ ಭಗವಾನ್ ಅವರ ಕೈಯಲ್ಲಿ ಏನಿದೆ? ಅವರು ಸಮಾಜಕ್ಕೆ ಕೊಟ್ಟದ್ದು ಏನು, ಬರೆದದ್ದು ಏನು? ಬಹುಶಃ ಇಲ್ಲಿವರೆಗೆ ಅದು ಮಿಲಿಯನ್ ಡಾಲರ್ ಪ್ರಶ್ನೆ. ಭಗವಾನ್ ಅವರ ಸಾಮರ್ಥ್ಯ ಏನು ಗೊತ್ತಿಲ್ಲ. ಶ್ರೀರಾಮಚಂದ್ರನಿಗೆ ಬೈಯುವಂಥದ್ದು, ಶ್ರೀಕೃಷ್ಣ ಪರಮಾತ್ಮನಿಗೆ ಬೈಯುವಂಥದ್ದೇ ಅವರ ಸಾಮರ್ಥ್ಯವು ಗೊತ್ತಿಲ್ಲ. ಸೊ ಈ ಎಲ್ಲ ಪ್ರಶ್ನೆಗಳು ಮಂಗಳೂರಿನ ಜನರನ್ನ, ರಾಜ್ಯದ ಜನರನ್ನ ಕಾಡ್ತಾ ಇದೆ. ಎಸ್, ಇದು ಭಗವಾನ್ ಅವರ ಮುಂದೆ ನಾವು ಇಟ್ಟಿರುವಂತ ಪ್ರಶ್ನೆಗಳು. ಸೊ ನೀವು ಕರೆ ಮಾಡಬಹುದು, ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ನೀವು ಕರೆ ಮಾಡಬೇಕಾದಂತ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಹಿಂದೂ ಮಹಾಸಭಾದ ರಾಜ್ಯ ವಕ್ತಾರ ಧರ್ಮೇಂದ್ರ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಧರ್ಮೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಅನ್ಸುತ್ತೆ, ಪದೇ ಪದೇ ಹಿಂದೂ ಧಾರ್ಮಿಕ ಭಾವನೆಗಳನ್ನ ಕೆಣಕುವಂತ ಕೆಲಸವನ್ನ ಭಗವಾನ್ ಅನ್ನುವಂತ ವ್ಯಕ್ತಿ ಮಾಡ್ತಾ ಬರ್ತಾ ಇದ್ದಾರೆ, ಏನ್ ಅನ್ಸುತ್ತೆ? ಅಲ್ಲ, ಮೊದಲಿನದಾಗಿ ಅವರಿಗೆ ಜನ್ಮ ಕೊಟ್ಟ ತಾಯಿಯನ್ನು ಒಂದ್ಸಲ ಕೇಳಬೇಕಾಗತ್ತೆ. ಅಮ್ಮ, ನೀವು ಅವರಿಗೆ ಭಗವಾನ್ ಅಂತ ಯಾಕೆ ಹೆಸರಿಟ್ಟಿದ್ದೀರಿ ಅಂತ. ಆ ಭಗವಾನ್ ಅಂತ ಹೆಸರಿಟ್ಟುಕೊಂಡದ್ದೇ ತಲೆಗೆ ಏರಿದೆಯಾ, ಅಥವಾ ಈ ನಮ್ಮ ಮಾಧ್ಯಮದವರು ಕೊಡುವಂಥ ಪ್ರಚಾರವನ್ನು ಮತ್ತೊಂದ್ಸಲ ರಿಪೀಟ್ ಮಾಡೋದಕ್ಕೆ, ಅಥವಾ ಅದನ್ನು ಇದು ಮಾಡಿ ಜನರ ಗಮನಕ್ಕೆ ಇನ್ನೊಂದ್ಸಲ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಏನೋ ಭಗವಾನ್ ಗೊತ್ತಿಲ್ಲ. ನಿಜಕ್ಕೂ ಹೇಳಬೇಕಂತಾದರೆ ನಾವು ಅವರನ್ನು ಒಂದು ವೇಸ್ಟ್ ಬಾಡಿ ಅಂತ ಹೇಳಿಬಿಟ್ಟು ಪರಿಗಣಿಸಿ ಅದನ್ನು ಕಸದ ಬುಟ್ಟಿಗೆ ಹಾಕುವಂಥ ವ್ಯಕ್ತಿತ್ವದ ವ್ಯಕ್ತಿ ಅವರು. ಅವರಲ್ಲಿ ಏನೇನೂ ಇಲ್ಲ, ಆಗಿರುವಾಗ ಸುಮ್ಮನೆ ಯಾತಕ್ಕೆ ಪ್ರಚಾರ ಕೊಡ್ತಾರೆ, ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಹಿಂದೂ ಧರ್ಮದ ಬಗ್ಗೆ ಅವರಿಗೆ ಮಾತಾಡಬೇಕಾದ್ರೆ ಮೊದಲು ಅವರಿಗೆ ಹಿಂದೂ ಧರ್ಮ ಏನೆಂಬುದನ್ನು ನಾವು ಒಂದ್ಸಲ ಹೇಳಿಕೊಡಬೇಕಾಗುತ್ತೆ. ಆದ್ದರಿಂದ ನಾನು ಅನ್ನಿಸ್ತದೆ, ನನಗೆ ಅವರ ಬಗ್ಗೆ ಮಾತಾಡೋದಿರೋದು ಉತ್ತಮ ಅಂತ ನನಗೆ ಅನ್ನಿಸ್ತದೆ. ಆದರೆ ಇವತ್ತಿನ ವಿಚಾರದಲ್ಲಿ ಜನರ ಗಮನಕ್ಕೆ ಸೆಳೆದಿರುವಂಥದ್ದು ಒಂದೇನಪ್ಪ ಅಂದರೆ, ಅವರು ನೀವೊಂದು ಮಾತನ್ನು ಹೇಳಿದಿರಿ, ಅನ್ಯ ಧರ್ಮದ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ಅವರಿಗೆ ಎಲ್ಲೋ ಒಂದು ಕಡೆಯಲ್ಲಿ ಹೆದರಿಕೆ ಇದೆ, ಅನ್ಯ ಧರ್ಮದವರ ಬಗ್ಗೆ ಮಾತಾಡಿದರೆ ನಾಳೆ ಅವರ ಹೆಣ ಉರುಳುತ್ತೆ, ಅದು ಅವರ ಕೈಕಾಲು ಕಡಿತಾರೆ, ಅದು ಸ್ಪಷ್ಟ, ಅದು ಮಾಡೇ ಮಾಡ್ತಾರೆ. ಇವ್ರಿಗೆ ತಾಕತ್ತಿದ್ರೆ ನಾನು ಕೇಳ್ತೇನೆ, ಒಂದು ಸಲ ಕುರಾನ್ನ ಬಗ್ಗೆ ತಪ್ಪುಗಳು ಎಲ್ಲ ಧರ್ಮಗಳಲ್ಲೂ ಇದೆ, ಕೇವಲ ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡುವಂಥದ್ದು ಏನಿಲ್ಲ, ಎಲ್ಲ ಧರ್ಮಗಳಲ್ಲೂ ತಪ್ಪುಗಳಿದೆ, ಎಲ್ಲ ಧರ್ಮಗಳಲ್ಲೂ ಒಳ್ಳೆ ವಿಚಾರಗಳಿದೆ. ಆಗಿರುವಾಗ ಅನ್ಯ ಧರ್ಮ ಕುರಾನ್ ಬಗ್ಗೆ ಅಥವಾ ಬೈಬಲ್ನ ಬಗ್ಗೆ ಮಾತಾಡಲಿ ಅವರು, ಇವ್ರಿಗೆ ತಾಕತ್ ಇದೆ ಅಂತ ಹೇಳಿಬಿಟ್ರೆ ನಾನು ಹೇಳ್ತೇನೆ, ಇಂಥವ್ರು ಹಿಂದೂಗಳೇ ಅಲ್ಲ ಅಂತ ಹೇಳಿಬಿಟ್ಟು ಪರಿಗಣಿಸಿ ಬದಿಗಿಡೋದು ಉತ್ತಮ ಅಂತ ನನಗೆ. ಸೊ ನೀವು ಇಗ್ನೋರ್ ಮಾಡಬೇಕು ಅಂತ ಹೇಳ್ತೀರಿ. ಒಂದು ಚಿತ್ರದಲ್ಲಿ ರಾಮನ ಬಗ್ಗೆ ಒಂದು ಏನೋ ಒಂದು ಸೆಂಟೆನ್ಸ್ ಇದ್ರೆ ಪ್ರತಿಭಟನೆ ಮಾಡ್ತವೆ ಹಿಂದೂ ಸಂಘಟನೆಗಳು. ಭಗವಾನ್ ಅವರ ಬಗ್ಗೆ ಬಹಳ ಸಾಫ್ಟ್ ಕಾರ್ನರ್ ಇದೆಯಾ ಅಂತ? ಇಲ್ಲ, ಖಂಡಿತವಾಗಿ ಇಲ್ಲ ಅಂತ ಹಾಗೇನಿಲ್ಲ. ಏನಾಗುತ್ತೆ ಅಂದರೆ, ಕೇವಲ ಗಲಾಟೆ ಮಾಡೋದಕ್ಕೋಸ್ಕರನೇ ಸಂಘಟನೆ ಇದೆ ಅಂತ ಹೇಳಿದ್ರೆ ಅದು ತಪ್ಪು. ಆದರೆ ಏನಾಗುತ್ತೆ ಇದು, ಎಸ್ ಧರ್ಮೇಂದ್ರ ಅವರು ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಹಲೋ 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 ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ವರ್ತಮಾನ ದುರ್ಗಾ ಪ್ರಸಾದ್ ಶೆಟ್ಟಿ ಅಂತ ಹೇಳಿ ಗುರುಪುರದಿಂದ ಮಾತಾಡ್ತಾ ಇದ್ದೇನೆ. ಸರ್ ಮಾತಾಡಿ ಸರ್, ಏನ್ ಹೇಳ್ತೀರಿ? ಭಗವಾನ್ ಅವರು ಪದೇ ಪದೇ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಪಾಪ ಯೋನಿಜರು ಅನ್ನುವಂಥದ್ದಿದೆ. ಸೊ ಆ ಕಾರಣಕ್ಕಾಗಿ ಭಗವದ್ಗೀತೆಯನ್ನ ಸುಡಬೇಕು, ಶ್ರೀರಾಮಚಂದ್ರ ಹೆಂಡತಿಯನ್ನ ಕಾಡಿಗೆ ಕಳಿಸಿದ್ದಾನೆ, ಆ ಕಾರಣಕ್ಕಾಗಿ ಶ್ರೀರಾಮಚಂದ್ರನನ್ನು ಒಪ್ಪಿಕೊಳ್ಳಬಾರದು, ಕೃಷ್ಣ 16,000 ಹೆಂಡತಿಯರನ್ನ ಇಟ್ಟುಕೊಂಡಿದ್ದ, ಆ ಕಾರಣಕ್ಕಾಗಿ ಆತ ಪಾಪಿ, ಈ ರೀತಿ ಹೇಳ್ತಾರೆ. ಏನ್ ಹೇಳ್ತೀರಿ ನೀವು? ನೋಡಿ, ಎಲ್ಲದಕ್ಕೂ ಮೊದಲು ಆ ಭಗವಾನ್ ಅವರಿಗೆ ಮೊದಲು ಧರ್ಮದ ಜ್ಞಾನವನ್ನು ಕೊಡುವುದು ಉತ್ತಮ.
ಯಾಕೆ ಅಂತ ಹೇಳಿದ್ರೆ, ಮಾತಾಡಿ ಸರ್. ಯಾಕೆಂತ ಹೇಳಿದ್ರೆ, ಅವರು ವೇದ ಉಪನಿಷತ್ ಪುರಾಣದ ಬಗ್ಗೆ ಎಲ್ಲ ಮಾತಾಡಿದ್ದು ನಾನು ಕೂಡ ಕೇಳಿದ್ದೇನೆ ನಿನ್ನೆ. ರಾಮನ ಕಾಲದಲ್ಲಿ, ರಾಮನ ರಾಮಾವತಾರದ ಕೊನೆಯ ದಿನಗಳಲ್ಲಿ ರಾಮ 10,000 ವರ್ಷಗಳವರೆಗೆ. ಸರ್, ತಮ್ಮ ಟಿವಿ ವಾಲ್ಯೂಮ್ ಅನ್ನು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಟಿವಿ ವಾಲ್ಯೂಮ್ ಅನ್ನು ಕಡಿಮೆ ಮಾಡ್ಕೊಳ್ಳಿ ಸರ್. 10,000 ವರ್ಷ ಬಹಳ ಚೆನ್ನಾಗಿ ರಾಜ್ಯವನ್ನ ಆಳಿ ಕೊನೆಯ ಸಂದರ್ಭದಲ್ಲಿ ಅವನ ರಾಜ್ಯದಲ್ಲೇ ಶಂಭೂಕತ್ವ ಅಂತ ಹೇಳಿ, ಈಗ ಏನು ನಾವು ಭಯೋತ್ಪಾದನೆ ಅಂತ ಹೇಳ್ತೇವೆ, ಅದು ಆ ಕಾಲದಲ್ಲಿ ಎದ್ದಾಗ ರಾಮ ಆತನ ನಿಗ್ರಹಿಸಿದ ರೀತಿಯನ್ನು ಮೊದಲು ಭಗವಾನ್ ಬದಿ ತಿಳ್ಕೊಳ್ಬೇಕು ಒಂದು. ಎರಡನೇದಾಗಿ ರಾಮಚಂದ್ರನ ವಿಚಾರವನ್ನು ಉಲ್ಲೇಖಿಸುವಾಗ ಶ್ರೀಕೃಷ್ಣನ ವಿಚಾರವನ್ನು ಶೂದ್ರ ಅಂತ ಹೇಳ್ತಾರೆ ಅವರು. ದಯವಿಟ್ಟು ಅವರಿಗೊಂದು ಹೇಳಿ, ಅವರ ಬಗ್ಗೆ ನೀವು ಕೋಪಿಸ್ಕೊಳ್ಬೇಡಿ, ಅವರಿಗೆ ಮಾನಸಿಕ ತುಮಲತೆಯನ್ನು ಕಳ್ಕೊಂಡಿದ್ದವರು. ಯಾಕೆ ಅಂತ ಹೇಳಿದ್ರೆ, ಶೂದ್ರ ಎಂಬ ಶಬ್ದದ ಅರ್ಥವನ್ನು ಮೊದಲು ತಿಳ್ಕೊಳ್ಬೇಕು ಅವರು. ಶೂದ್ರ ಅಂತ ಹೇಳಿದ್ರೆ ಯಾರು, ತನ್ನನ್ನು ತಾನು ಶೂದ್ರ ಅಂತ ಹೇಳಿಕೊಳ್ಳುವವನೇ ದೊಡ್ಡ ಶೂದ್ರ. ಮನುಷ್ಯನ ಶರೀರದಲ್ಲಿರುವಂತ ಅವನ ಒಳಗಿರುವಂತ ಆತ್ಮ ಅದು ಭಗವತ್ ಸ್ವರೂಪಿ, ಯಾವತ್ತೂ ಅವನನ್ನು ಅವನ ನೀಚತ್ವಕ್ಕೆ ಕಳ್ಕೊಳ್ಬಾರದು. ಶಂಕರರು ಹೇಳ್ತಾರೆ, ಬ್ರಹ್ಮಂ ಸತ್ಯಂ ಜಗತ್ ನಿತ್ಯಂ ಭಜ ಗೋವಿಂದಂ ಭಜ ಗೋಪಾಲಂ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಮೊದಲು ಭಗವಾನ್ ಅವರು ತಿಳ್ಕೊಂಡು ಆ ನಂತರ ಅವರಿಗೆ ಸತ್ಯವಾಗಿ ನಾನು ಇಲ್ಲಿ ಹೇಳಬೇಕಾದ್ರೆ, ಹಿಂದೂ ಸಮಾಜ ಏನು ಅಂತ ಹೇಳಿದ್ರೆ ಅದು ಸನಾತನ ಧರ್ಮ. ಅದು ಆವತ್ತಿಂದ ಇವತ್ತಿನವರೆಗೂ ಕಾಲಕ್ಕಿಂತ ತುಂಬಾ ಜನ ಹುಟ್ಟಿದ್ರೆ ಎಲ್ಲರನ್ನೂ ಕ್ಷಮಿಸಿಕೊಂಡೇ ಬಂದಿದೆ. ಅದಕ್ಕೆ ನೀವು ಏನು ತಲೆ ಹಾಳು ಮಾಡಿಕೊಳ್ಳೋದು ಬೇರೆ, ಹಿಂದೂಗಳು ಏನು ಅಂತ ಹೇಳಿದ್ರೆ ಅದು ದೊಡ್ಡ ಸಾಗರ. ಅದು ಅದರಲ್ಲೊಂದು ಸಣ್ಣ ತರೆಗಲೆಗಳೆಲ್ಲ ಮಳೆಗಾಲದಲ್ಲಿ ಬರುತ್ತೆ, ತಾವು ಕಂಡಿದ್ದೀರಿ. ಸಮುದ್ರ ಕೊನೆಗೆ ಅದನ್ನು ತೀರಕ್ಕೆ ಎಸಿತದೆ. ಇದು ನನ್ನಲ್ಲಿ ಇರುವುದು ಬೇಡ, ನೀನು ಹೊರಗೆ ಕಸಗಳು ಬರ್ತವೆ ಕಡಲಿನ ತೀರಕ್ಕೆ ಸೇರುತ್ತದೆ, ಅದನ್ನ ಯಾರು ಕೊಂಡೋಗಿ ಒಲೆಗೆ ಇಟ್ಟು ಸುಡ್ತಾರೆ, ಇಲ್ಲದ್ರೆ ಹೆಣ ಸುಡ್ತಾರೆ. ಅಂತ ಕಸಗಳೆಲ್ಲ ಮಾತಾಡೋ ದಯವಿಟ್ಟು ತಲೆ ಹಾಳು ಮಾಡ್ಕೊಳ್ಬೇಡಿ. ಯಾಕಂದ್ರೆ ನೀವು ಈ ರೀತಿಯಾಗಿ ನಮ್ಮ ಸ್ಪಂದನ ಚಾನಲ್ ಒಳ್ಳೆ ಚಾನಲ್, ಅದರಲ್ಲಿ ಇಂತಹ ಒಂದು ವ್ಯಕ್ತಿಗೆ ಪ್ರಚಾರ ದಯವಿಟ್ಟು ಕೊಡಬೇಡಿ. ಹಾಗೆ ಬೆರೆಯುವುದು ಇವರು, ಇವರು ಪ್ರಚಾರಕ್ಕೋಸ್ಕರ ಮಾತಾಡುದು. ಎಲ್ಲಿಯೂ ಶಾಸ್ತ್ರ ಓದ್ಲಿಲ್ಲ, ಧರ್ಮ ಓದ್ಲಿಲ್ಲ. ಧಾರಯತಿ ಇತಿ ಧರ್ಮ ಎಂಬುದು ಧರ್ಮದ ಮೊದಲ ಒಂದು ನಿಯಮ. ಇವರು ಯಾವುದನ್ನು ಓದದೆ ಯಾವುದೋ ಒಂದು ಪಾಪದ ಹುಡುಗನ ಕೈ ಕಡಿದ್ರು ಯಾರು, ಅದು ಬಹಳ ತಪ್ಪು, ಅದು ಅಮಾನವೀಯತೆ. ಅದನ್ನು ಖಂಡಿಸುವುದು ಬಿಟ್ಟು ಇವರಿಗೆ ಇವರ ಜನ್ಮ ಈ ಜನ್ಮ ಬಿಡಿ. ಭಗವಾನ್ ಅವರಿಗೆ ಯಾವ ತಂದೆ ತಾಯಿ ಒಂದು ಒಳ್ಳೆ ಹೆಸರಿಟ್ಟಿದ್ದಾರೆ, ಆ ಹೆಸರಿಗೋಸ್ಕರ ಅವರು ಹೆಸರಿಗೋಸ್ಕರವಾದ್ರು ಭಗವಂತನ ಏನು ಸಂಕಲ್ಪ ಉಂಟು ಹಾಗೆ ನಡ್ಕೊಳ್ಬೇಕು ಅವರು. ಈ ರೀತಿಯಾಗಿ ಧರ್ಮವನ್ನು ದೂಷಿಸಿ ತನ್ನನ್ನು ತಾನು ಪ್ರಪಾತಕ್ಕೆ ತಳ್ಕೊಳ್ಳುವುದು ಸ್ವಾಮಿ, ಇದಕ್ಕೆ ತಲೆ ಹಾಳು ಮಾಡ್ಕೊಳ್ಬೇಡಿ. ನೀವು ಯಾರು ಇದಕ್ಕೆ ದೊಡ್ಡ ಪ್ರಚಾರ ಕೊಟ್ರೆ ಇದು ಬಹಳ ತಪ್ಪು ನಮ್ಮದು. ವರ್ಧಮಾನ್ ದುರ್ಗಾ ಪ್ರಸಾದ್ ಸಿಟ್ರು ವೇದಾಧ್ಯಯನ ಮಾಡಿದಂಥವ್ರು, ಅವರು ಹೇಳಿದ್ರು ಇವರು ಹೇಳುವಂಥ ಪಾಯಿಂಟ್ ಔಟ್ಗಳು ಏನಿದಾವೆ, ಪಾಯಿಂಟ್ಗಳು ಏನಿದಾವೆ. ಶಂಭುಕನನ್ನು ಹತ್ಯೆ ಮಾಡಿದೆ, ಶೂದ್ರ ಶಂಭುಕನನ್ನು ಹತ್ಯೆ ಮಾಡಿದೆ. ಇದಕ್ಕೆಲ್ಲ ಆನ್ಸರ್ ಕೊಡೋದಕ್ಕೆ ಹಿಂದೂ ಧರ್ಮದಲ್ಲಿ ಬಹಳಷ್ಟು ಜನ ವಿದ್ವಾಂಸರು ಇದ್ದಾರೆ. ಸೊ ಈ ಮನುಷ್ಯ ನಾನೇ ಬಹಳ ಗೊತ್ತಿರುವಂತವನು ಅಲ್ಲ, ಇಲ್ಲಿ ತ್ರಿಕಾಲ ಜ್ಞಾನಿ, ನಾನು ಸರ್ವಜ್ಞ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಲ್ಲ, ಕಳೆದ ಸರ್ತಿ ನನಗೊಂದು ವಾಟ್ಸಪ್ ಅಲ್ಲಿ ಒಂದು ಮಾಹಿತಿ ಬಂದಿತ್ತು, ಮೈಸೂರಲ್ಲಿ ಇವರನ್ನ ಬಹಿರಂಗ ಚರ್ಚೆಗೆ ಕರೆದ್ರು. ಈ ಮನುಷ್ಯ ಬೆನ್ನು ತೋರಿಸಿ ಓಡೋಗ್ಬಿಟ್ಟ, ಆಮೇಲೆ ಎಲ್ಲೋ ಒಂದು ಹಿಂಭಾಗಲಲ್ಲಿ ಬಂದು ಇಲ್ಲಿ ಒಂದು ಪತ್ರಿಕಾಗೋಷ್ಠಿ. ನಿಜಕ್ಕೂ ನನಗೆ ಆಶ್ಚರ್ಯ ಆಗುತ್ತೆ, ಇದು ಯಾತಕ್ಕೋಸ್ಕರ ಈ ಮನುಷ್ಯನನ್ನು ಈ ಥರ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು, ಆ ಮನುಷ್ಯ ನಿನ್ನೆ ಶೂದ್ರ, ಇವ್ರಿಗೆ ನಮ್ಮ ಶೆಟ್ರು ಹೇಳಿದಾಗೇನೆ ಶೂದ್ರ ಎಂಬ ಶಬ್ದ ವೈಯಕ್ತಿಕವಾಗಿ ಅಲ್ಲ, ಅದನ್ನು ವರ್ಣಾಶ್ರಮಗಳ ಲೆವೆಲಿನಲ್ಲಿ ನಾವು ನೋಡಿದರೆ ಅದಕ್ಕೊಂದು ಬೇರೆಯೇ ಒಂದು ಪರಿಕಲ್ಪನೆ ಇದೆ, ಅರ್ಥ ಇದೆ. ಅದೇನು ಅಷ್ಟು ಸಮಾಜದಲ್ಲಿ ತುಳಿತಲ್ಪಡೋದಲ್ಲ. ಶೂದ್ರ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಚತೆ ಅನ್ನುವಂಥದ್ದು ನಮ್ಮ ನಮ್ಮ ವೇದಗಳಲ್ಲೇ ಇರುವ. ಸೊ ನಾನು ಇನ್ನಷ್ಟು ಮಾತಾಡಬೇಕು. ಬಹುಶಃ ಭಗವಾನ್ ಅವರು ಪದೇ ಪದೇ ಮಾತಾಡ್ತಾರೆ, ಅದು ಅವರ ಚಾಳಿ. ಬಹಳ ಅಂದ್ರೆ ಮೈಸೂರಿನಲ್ಲಿ ಮಾತಾಡ್ತಾರೆ, ಬೆಂಗಳೂರಿನಲ್ಲಿ ಮಾತಾಡ್ತಾರೆ, ಮಂಗಳೂರಿಗೆ ಬಂದ್ರು ಮಂಗಳೂರಿನಲ್ಲೂ ಕಂಟಿನ್ಯೂ ಮಾಡ್ತಾರೆ. ಬಟ್ ಇಲ್ಲಿ ಪ್ರಶ್ನೆ ಇರುವಂಥದ್ದು, ಸರ್ಕಾರ ಯಾಕೆ ಸುಮ್ಮನಿದೆ ಅನ್ನುವಂಥದ್ದೇ ಪ್ರಶ್ನೆ. ಪದೇ ಪದೇ ಮಾತಾಡ್ತಾ ಹೋಗ್ತಾರೆ, ಅಲ್ಲಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಹಿಂದೂ ಸಂಘಟನೆಯ ಕೆಲ ಸದಸ್ಯರು. ಬಟ್ ಸರ್ಕಾರ ಆ ಮನುಷ್ಯನನ್ನ ಮನುಷ್ಯನ ಬಗ್ಗೆ ಇಗ್ನೋರ್ ಮಾಡ್ತಾ ಇದೆಯಾ, ಅಥವಾ ಮಾತಾಡ್ತಾ ಹೋಗ್ಲಿ ನಮಗೆ ಒಳ್ಳೇದು ಅನ್ನುವಂಥ ಮನಸ್ಥಿತಿಯಲ್ಲಿ ಏನಾದರೂ ಇದೆಯಾ? ಸೊ ಇದು ಚರ್ಚೆ ಆಗಬೇಕಾದಂಥದ್ದು. ಸೊ ಆ ವಿಚಾರವನ್ನು ಇಟ್ಟುಕೊಂಡು ಮತ್ತೆ ಮಾತಾಡ್ತೀವಿ. ಅದರದಕ್ಕಿಂತ ಮೊದಲೊಂದು ಬ್ರೇಕ್. ಕರೆಂಟ್ ಅಫೇರ್ಸ್, ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಒಂದು, ಭಗವಾನ್ ಅವರು ಏನೇ ಬೇಕಂಬಿಟ್ಟು ಮಾತಾಡಬಹುದು. ಯಾಕಂತೇಳಿದ್ರೆ ಅವರಿಗೆ ಸಂವಿಧಾನ ಬಹಳ ಇದು ಕೊಟ್ಟಿದೆ, ಅಂದ್ರೆ ಮೂಲಭೂತ ಸ್ವಾತಂತ್ರ್ಯ. ಸೊ ಇಲ್ಲಿ ಪ್ರಶ್ನೆ ಇರುವಂಥದ್ದು ಸರಕಾರದ ಮೌನ ಪ್ರಶ್ನೆ ಇರುವಂಥದ್ದು. ಯಾಕಂತೇಳಿದ್ರೆ ತೊಗಾಡಿಯೇ ಮಾತಾಡಬೇಕಾದ್ರೆ ಸರಕಾರ ಹಸ್ತಕ್ಷೇಪ ಆಗತ್ತೆ,
ಓವೈಸಿ ಮಾತಾಡಬೇಕಾದ್ರೆ ಸರ್ಕಾರ ಹಸ್ತಕ್ಷೇಪ ಆಗುತ್ತೆ. ಭಗವಾನ್ ಅವರು ನಮ್ಮೂರಿನವರು ಅನ್ನುವಂಥ ಪ್ರೀತಿಯೋ ಅಥವಾ ಭಗವಾನ್ ಅವರು ನಮ್ಮವರು ಅನ್ನುವಂಥ ಪ್ರೀತಿಯೋ ಏನಿದರ ಹಿಂದೆ ಇರುವಂಥದ್ದು? ಅಲ್ಲ, ಇಲ್ಲಿ ಏನಾಗಿದೆ ಅಂದರೆ ಭಗವಾನರ ಹಿಂದೆ ಕಡೆ ಸರ್ಕಾರ ನಿಂತುಕೊಂಡು ಹಿಂದೂಗಳ ಭಾವನೆಯನ್ನು ಕೆರಳಿಸ್ತಾ ಇದೆಯೇ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಸಹಜವಾಗಿ ಕಾಡುವಂಥದ್ದು. ಆವತ್ತಿನ ಇವತ್ತಿನವರೆಗೆ ನಾವು ಮಾತಾಡಿದರೆ ಏನಾಗುತ್ತೆ ಗೊತ್ತೋ, ಎಲ್ಲ ಒಂದು ಕಡೆಯಲ್ಲಿ ಕೋಮುವಾದವಂತ ನಮಗೆ ಒಂದು ಪಟ್ಟ ಕಟ್ತಾರೆ. ಆದರೆ ಇವತ್ತಿನವರೆಗೆ ಈ ತುಷ್ಟೀಕರಣದ ರಾಜಕಾರಣ ಏನಿದೆಯಾ ಅದರ ಹಿಂದೆ ಕಡೆ ಸರ್ಕಾರ ಬಿದ್ದಿದೆ, ಯಾರೇ ಸರ್ಕಾರ ಇರಲಿ. ಇವತ್ತು ಏನಾಗಿದೆ, ಮುಸ್ಲಿಮರ ಮತ ಇಲ್ಲದೆ ನಮಗೇನು ನಾವು ಸರ್ಕಾರ ಮಾಡಕ್ಕಾಗಲ್ಲ. ಇಲ್ಲ ಧರ್ಮೇಂದ್ರ ಅವರು, ಇಲ್ಲಿ ಪ್ರಶ್ನೆ ಬಗ್ಗೆ ಶ್ರೀಕೃಷ್ಣನ ಮತ ಮಾತಾಡ್ತಾರೆ ಅಂತ ಹೇಳಿದ್ರೆ ಮುಸಲ್ಮಾನರು ವಿರೋಧ ಮಾಡ್ತಾರೆ. ಅಲ್ಲ ಅಲ್ಲ, ಪ್ರಶ್ನೆ ಏನಾಗಿದೆ, ಅಲ್ಲ ನಾನು ಸಹಜವಾಗಿ ಅಲ್ಲಿಗೆ ಬರ್ತೇನೆ. ಇಲ್ಲಿ ಏನಾಗಿದೆ, ಆ ತರದ ಕಲ್ಪನೆಯ ಒಳಗೆ ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ ನಮಸ್ತೆ. ಆ ತರದ ಕಲ್ಪನೆಯಲ್ಲಿ ಏನಾಗಿದೆ, ಒಂದು ವರ್ಗ ಇದೆ ಅವರಿಗೆ ಏನಾಗಿದೆ ಒಂಥರದ, ನಾವು ಸಮಾಜವನ್ನ ನಾನು ಹುಟ್ಟಿದ ಸಮಾಜವನ್ನೇ, ಅವರು ಏನು ಹಿಂದೂ ಸಮಾಜದಲ್ಲಿ ಹುಟ್ಟಿದಾರ, ಆ ಸಮಾಜವನ್ನೇ ಒಂಥರದ ಅವಹೇಳನ ಮಾಡಿದ ಕೂಡಲೇ ನಾನು ಸಮಾಜದಲ್ಲಿ ಹೀರೋ ಆಗ್ತೇನೆ, ಅಂಥದ್ರೊಳಗೆ ನನಗೆ ಸರ್ಕಾರದಿಂದ ಬೆಂಬಲ ಸಿಗುತ್ತೆ, ಈ ಥರದ ಕಲ್ಪನೆ ಇಟ್ಕೊಂಡಿದ್ದಾರೆ. ಆದರೆ ಅವರಿಗೆ ಪ್ರಾಯಶಃ ಗೊತ್ತಿಲ್ಲ, ಒಂದು ವೇಳೆ ಸಮಾಜದ ಸಂಘಟನೆಗಳು ಎದ್ದರೆ ಇವರ ದೇಹದಲ್ಲಿರುವಂಥ ಒಂದೊಂದು ಮೂಳೆಯನ್ನು ಎಣಿಸಿ ಗುಡ್ಡೆ ಹಾಕಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ಭಗವಂತರಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತೇನೆ, ದಯವಿಟ್ಟು ನಿಲ್ಲಿಸಿ ಮಾತಾಡೋದನ್ನು. ಇಷ್ಟರವರೆಗೆ ಮಾತಾಡಿದ ಆಯ್ತು ಬಿಡಿ, ಇನ್ನು ಮಾತಾಡೋದನ್ನು ನಿಲ್ಲಿಸಿ, ಇಲ್ಲ ಅಂತ ಹೇಳಿದರೆ ನಾವು ಮುಂದಕ್ಕೆ ಅನಾವಶ್ಯಕವಾಗಿ ಆ ಮನುಷ್ಯ ಹಿಂದೂ ಸಮುದಾಯದ ಹಿಂದೂ ಸಮಾಜದ ತಂಟೆಗೆ ಬರ್ತಾ ಇದ್ದಾನೆ. ತನಿಸಿ ಸುಂದರ ಮಲೆಕುಡಿಯ ಪ್ರಕರಣಕ್ಕೂ ಶ್ರೀರಾಮಚಂದ್ರನಿಗೂ ಏನು ಸಂಬಂಧ? ಅಲ್ಲ, ಅದೇ ಪ್ರಶ್ನೆ ಇರುವಂತ ಶ್ರೀಕೃಷ್ಣನಿಗೂ ಏನು ಸಂಬಂಧ? ಸುಂದರ ಮಲೆಕುಡಿಯ ಬೆನ್ನಿಗೆ ಯಾರಾದರೂ ಹಿಂದೂ ಸಂಘಟನೆಗಳು ನಿಂತಿದ್ರೆ ಅಥವಾ ಶ್ರೀರಾಮಚಂದ್ರನ ಹೆಸರೇಳಿ ಗೋಪಾಲಗೌಡರು ಕೈ ಕರೆದಿದ್ರೆ ಅಥವಾ ಮಾತಾಡೋದ್ರಲ್ಲಿ ಅರ್ಥ ಇರ್ತಿತ್ತು. ಎಸ್ ಹಲೋ ನಮಸ್ತೆ. ಹಲೋ ನಮಸ್ಕಾರ. ತಮ್ಮ ಹೆಸರೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಕುಂಪಳದಿಂದ ವಿದ್ಯಾಧರ್ವ ಮಾತಾಡ್ತಾ ಇದ್ದೇನೆ. ಮಾತಾಡಿ ಸರ್, ಏನ್ ಹೇಳ್ತೀರಿ? ಪ್ರೊಫೆಸರ್ ಭಗವಾನ್ ಬಗ್ಗೆ ಹೇಳುದು ಏನಂದ್ರೆ, ಫಸ್ಟ್ ಗೆ ಅವರು ಹಿಂದೂ ಜನ್ಮದಲ್ಲಿ ಹುಟ್ಟಿರ್ಲಿಕ್ಕಿಲ್ಲ. ಯಾಕಂದ್ರೆ ಹಿಂದೂ ಜನ್ಮದಲ್ಲಿ ಹುಟ್ಟಿದವರು ಒಮ್ಮೆ ಹಿಂದೂಗಳಾಗಿ ಹಿಂದೂಗಳಿಗೆ ಒಂದು ಇದು ಮಾಡಿ ಇದು ಕೊಡುದಿಲ್ಲ ಅವರು. ಮತ್ತೆ ಅವರು ಹೆಚ್ಚಿನ ಅಂಶ ಅಂದ್ರೆ ಈಗ ಕೇಳ್ತಾ ಇದೆ ಸರ್. ಮಾತಾಡಿ ಸರ್. ಅವರು ಪ್ರಾಯ ಜಾಸ್ತಿ ಆದಾಗೆ ಅವರು ಮಾನಸಿಕ ಅಸ್ವಸ್ಥ ಆಗಿದ್ದಾರೆ ಕಾಣ್ತದೆ. ಹಿಂದೂ ಜನ್ಮದಲ್ಲಿ ಹುಟ್ಟಿದವನು ಯಾವಾಗ್ಲೂ ಹಿಂದೂಗಳಿಗೆ ವಿರೋಧವಾಗಿ ಯಾವತ್ತಿದ್ರು ಮಾತಾಡುದಿಲ್ಲ. ಏನಿದ್ರು ಹಿಂದೂಗಳ ಬಗ್ಗೆ ಮಾತಾಡ್ತಾರೆ ಹೊರತು ನಮ್ಮ ಇದರಲ್ಲಿ ಹಿಂದೂಗಳಲ್ಲಿ ಹಿಂದೂಗಳ ಧರ್ಮವನ್ನು ಬೇರೆ ಜಾತಿಯವರ ಸಮೇತ ಸಪೋರ್ಟ್ ಮಾಡಿ ಅಥವಾ ಆ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಟು ಮಾತಾಡುವವರು ಇದ್ದಾರೆ, ಎಷ್ಟೋ ಜನಗಳು ಇದ್ದಾರೆ. ಆ ಬಗ್ಗೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮಕ್ಕೆ ಅವರ ಹೇಳುವಾಗೆ ಹುಟ್ಟಿದವಲ್ಲ ಅಂತ ನಾನು ಹೇಳ್ತೇನೆ. ಧನ್ಯವಾದಗಳು ಸರ್. ಅದೇ ಒಂದು ಪ್ರೆಸ್ ಮೀಟ್ ಅನ್ನ ಮಾಡೋದಕ್ಕೆ ಭಗವಾನ್ ಅವರು ಮಂಗಳೂರಿಗೆ ಬರ್ತಾರೆ. ಅವರ ಪ್ರೆಸ್ ಮೀಟ್ಗೆ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೊಟ್ಟು ಪ್ರೆಸ್ ಮೀಟ್ ಅನ್ನ ಮಾಡಿಸಿಕೊಳ್ತಾರೆ. ಅಂದ್ರೆ ಅಷ್ಟು ಅವಶ್ಯಕತೆ ಇರುವಂತ ಪ್ರೆಸ್ ಮೀಟ್ ಅಂತ ನಮ್ಮ ಮನದಲ್ಲೊಂದು ಪ್ರಶ್ನೆ. ಅಂದ್ರೆ ಅವರು ಮಾತಾಡದಿದ್ರೆ ಬಹಳ ದೊಡ್ಡ ಇಂದ್ರಲೋಕವೇ ಧರೆಗಿಳಿಯುತ್ತೆ ಅಥವಾ ದೊಡ್ಡ ಸಮಸ್ಯೆ ಆಗತ್ತೆ. ಪೊಲೀಸರನ್ನ ಹಿಡಿದು ಪ್ರೆಸ್ ಮೀಟ್ ಮಾಡಿಸಿಕೊಳ್ಳಬೇಕಾದಂತ ಅವಶ್ಯಕತೆ ಇಲ್ಲ. ಇದು ಏನಾಗಿದೆ ಅಂದ್ರೆ ಪೊಲೀಸ್ನವರು ಇದಕ್ಕೆ ಪೂರ್ಣ ಜವಾಬ್ದಾರರಾಗ್ತಾರೆ. ಪೊಲೀಸ್ನವರನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಹಿಂದೂ ಸಂಘಟನೆಗಳು ಮಾಡಿದಾಗ ಪೊಲೀಸ್ನವರು ಅದರ ಬಗ್ಗೆ ನೂರಾರು ಪ್ರಶ್ನೆಗಳನ್ನು ಎತ್ತಾರೆ, ನೂರಾರು ಸಮಸ್ಯೆಗಳನ್ನು ನಮ್ಮ ಎದುರು ಕಡೆ ಇಡ್ತಾರೆ. ನೋಡಿ, ಹಂಗಾಗುತ್ತೆ ಹಿಂಗಾಗುತ್ತೆ ಆ ಥರ ಈ ಥರ ಅಂತೇಳಿ. ಅದೇ ಒಂದು ವೇಳೆ ಅದೇ ವಿಚಾರ ಭಗವನ್ನ ವಿಚಾರ ಬರುವಾಗ ಪೊಲೀಸ್ನವರು ರಕ್ಷಣೆಗೆ ನಿಂತುಕೊಂಡು ಮಾಡ್ತಾರೆ ಅಂತ ಹೇಳಿದರೆ ಪೊಲೀಸ್ನವರಿಗೆ ಯಾರ್ದೋ ಒಂದು ಥರದ ಸೂಚನೆ ಬಂದಿರ್ಬೋದು ಅವರಿಗೆ ಮಾಡಿಕೊಂಡು. ಒಂದು ವಾದವನ್ನು ಹೇಳಬಹುದು, ನಾಲ್ಕು ಗೋಡೆಯ ನಡುವೆ ಇವರು ಪ್ರೆಸ್ ಮೀಟ್ ಮಾಡುವಂಥದ್ದು, ನಾಲ್ಕು ಗೋಡೆಯ ನಡುವೆ ಪ್ರೆಸ್ ಮೀಟ್ ಮಾಡುವಂಥದ್ದು ಮೀಡಿಯಾದಲ್ಲೇ ಬರುತ್ತೆ, ವಾಟ್ಸಪ್ ನಲ್ಲಿ ಬರುತ್ತೆ, ಫೇಸ್ಬುಕ್ ನಲ್ಲಿ ಅದಕ್ಕೆ ಲೈಕ್ ಹಾಕುವಂತವರು ಚರ್ಚೆ ಆಗುವಂತದ್ದು ಇದೆ. ಸೊ ಕಲಹಕ್ಕೆ ಕಾರಣ ಆಗುತ್ತೆ. ನಾಳೆ ಏನಾದ್ರೂ ಇದರ ಬಗ್ಗೆ ಏನಾದ್ರೂ ಗಲಹೆಗಳು ಎದ್ದಾದಲ್ಲಿ ಪೂರ್ಣವಾದ ಜವಾಬ್ದಾರಿಯನ್ನು ನಾವು ಪೊಲೀಸ್ ಇಲಾಖೆಗೆ ಕೊಡ್ತೇವೆ. ಯಾಕೆಂದ್ರೆ ಪೊಲೀಸ್ ಇಲಾಖೆ, ನೀವು ಅವಾಗ ಹೇಳಿದಾಗೇನೆ ನಮ್ಮ ಯಾರು ತೊಗೊಡಿಯ ಮಂಗಳೂರಿಗೆ ಬಂದ್ರೆ ಅಥವಾ ಕರ್ನಾಟಕಕ್ಕೆ ಬಂದಾಗ ಅನೇಕ ಸಮಸ್ಯೆಗಳು ಎದುರಾಗುತ್ತೆ ಅಂತೇಳಿ ಅವರಿಗೆ ಪ್ರವೇಶ ನಿರ್ಬಂಧ ಮಾಡುತ್ತೆ. ಮುತಾಲಿಕ್ ಬಂದ್ರೆ ಪ್ರವೇಶ ನಿರ್ಬಂಧ ಮಾಡುತ್ತೆ. ಆಗಿರುವಾಗ ಇಂಥ ಉಡುಪಿ ಬಸ್ ಸ್ಟ್ಯಾಂಡ್ ನಿಂದ ಅವರನ್ನ ಕಾರಿನಿಂದ ಇಳಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ, ಒಬ್ಬ ಹಿಂದೂ ನಾಯಕ, ಹಿಂದೂ ಪರವಾಗಿರುವ ನಾಯಕ ಬಂದಾಗ ಇವರಿಗೆ ಪೊಲೀಸ್ನವರಿಗೆ ಸಮಸ್ಯೆ ಆಗುತ್ತೆ. ಇಂಥೊಬ್ಬ ದುಷ್ಟ ಕೊಳಕ ಮನುಷ್ಯ ಬಂದಾಗ ಇವರಿಗೆ ಆಗುತ್ತೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಹಲೋ ಯಸ್ ಸರ್, ಮುಂದುವರಿಸಿ. ಅದೇ
ಒಂದು ಮತ್ತೊಂದು ವಿಚಾರ ನಾನು ಆಗ್ಲೇ ಪ್ರಸ್ತಾಪ ಮಾಡಿದೆ, ಸುಂದರ ಮಲೆಕುಡಿಯ ಪ್ರಕರಣಕ್ಕೂ ಶ್ರೀರಾಮಚಂದ್ರನಿಗೂ ಏನು ಸಂಬಂಧ? ವಿನಾಕಾರಣ ಇಲ್ಲಿ ದೇವರನ್ನ ಎಳೆದು ತರುವಂತ ಕೆಲಸ ಆಗಿದೆ. ಸೊ ಏನನ್ಸುತ್ತೆ? ಅಲ್ಲ, ಅದೇ ಹೇಳಿದ್ದು, ಎಲ್ಲಿಯ ಇದು ಮಾಮರ ಎಲ್ಲಿಯಾಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಇದಕ್ಕೆ. ಅಲ್ಲ, ಏನಾಗಿದೆ, ನಾನು ಅವಾಗ ಹೇಳಿದ್ದೀನಿ, ಈ ಭಗವಾನರಿಗೆ ಟೋಟಲಿ ಆಗಿ ಏನಾದರೂ ಬೇಕು, ಮಾತಾಡೋಕ್ಕೆ ಏನಾದರೂ ಒಂದು ವಸ್ತು ಆಗಬೇಕು ಅಥವಾ ಒಂದು ಆಹಾರ ಆಗಬೇಕು, ನಾಲಿಗೆಗೆ ಚಪಲ ಇದೆ. ಅದಕ್ಕೋಸ್ಕರ ಬಂದಂಥ ಇಶ್ಯೂ ಏನಾಗಿದೆ, ಅವರ ಬಗ್ಗೆ ಮಾತಾಡಬೇಕಿತ್ತು, ಅದರ ಬಗ್ಗೆ ಅನುಕಂಪ ಕೊಟ್ಟಿದ್ರೆ ನಾವು ಇವತ್ತು ಭಗವಂತರನ್ನ ಒಪ್ಪಿಕೊಬಿಟ್ಟಿತ್ತು. ಆಯ್ತಪ್ಪ, ಏನು ಅನುಕಂಪ ಮಾತಾಡೋಕ್ಕೆ ಬಂದಿದ್ದಾರೆ, ಇರಲಿ, ಅವರ ಬಗ್ಗೆ ವಿಚಾರಗಳು ಒಳ್ಳೆಯದಿದೆ ಅಂತ ಹೇಳಿಬಿಟ್ಟು. ಆದ್ದರಿಂದ ಇದು ಏನಾಗಿದೆ, ಇದು ಟೋಟಲಿ ಆಗಿ ದಕ್ಷಿಣ ಕನ್ನಡದಲ್ಲಿ ಕೋಮು ಗಲಭೆಯನ್ನು ಎಬ್ಬಿಸುವುದಕ್ಕೆ ಯಾವುದೋ ಒಂದು ಟೆರರಿಸ್ಟ್ನವರು ಇವ್ರಿಗೇನಾದರೂ ಸುಪಾರಿ ಕೊಟ್ಟಿದ್ದಾರಾ, ಅವರಿಂದ ಆಗೋದಿಲ್ಲ, ಇವರ ಮುಖಾಂತರ ಆದರೂ ಆಗಲಿ ಅಂತ ಹೇಳಿಬಿಟ್ಟು ನಾಳೆ ಅದನ್ನು ನಾವು ಗಮನಿಸ್ಕೋಬೇಕಾಗತ್ತೆ. ಆದ್ದರಿಂದ ಭಗವಂತರ ಬಗ್ಗೆ ನಾನು ಹೇಳ್ತಿರುವಂಥದ್ದು, ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ, ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ, ಈಗ ನಾಳೆಯಿಂದ ಪ್ರಾರಂಭ ಆಗುತ್ತೆ ನಮ್ಮ ಹಿಂದೂ ಮಹಾಸಭಾದ ಕಾರ್ಯಕರ್ತರು, ಅವರ ಬಗ್ಗೆ ನಾವು ಕಂಪ್ಲೇಂಟ್ ಅನ್ನು ಮಾಡ್ತೇವೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಂಪ್ಲೇಂಟ್ ಅನ್ನು ಕೊಡಿ, FIR ಫೈಲ್ ಮಾಡಿ, ಅವ್ರಿಗೆ ಒಂದು ನಿಮಿಷ ಅವರ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಬೇಡಿ. ರಾತ್ರಿಯಲ್ಲಿ 365 ದಿನದಲ್ಲೇ ಭಾನುವಾರ ಸೆಕೆಂಡ್ ಸ್ಯಾಟರ್ಡೆ ಸರ್ಕಾರಿ ರಜೆ ಬಿಟ್ಟರೆ ಮತ್ತೆ ಇರುವ ಎಲ್ಲ ದಿನಗಳು ಅವರು ಕೋರ್ಟ್ ಕಚೇರಿ. ನೀವು ಹಿಂದೂ ಸಂಘಟನೆಯವರು ಒಂದು ಹೇಳಬಹುದು, ಹಿಂದೂ ಈಗ ಯಾವ ಸಂಘಟನೆಯಲ್ಲೂ ಗುರುತಿಸಿಕೊಳ್ಳದಂತ ಆಸ್ತಿಕ ಹಿಂದೂಗಳಿದ್ದಾರೆ. ಶ್ರೀರಾಮಚಂದ್ರ ದೇವರು, ಶ್ರೀಕೃಷ್ಣ ದೇವರು, ಭಗವದ್ಗೀತೆ ಪವಿತ್ರ ಗ್ರಂಥ, ಇವರ ಏನು ಮಾಡಬೇಕು? ಈ ಮನುಷ್ಯ ಈ ರೀತಿ ಎಲ್ಲ ಮಾತಾಡುತ್ತಾ ತಿರುಗಾಡಿ ವೈಯಕ್ತಿಕ ಹಿಂದೂ ಸಂಘಟನೆಗಳನ್ನು ವಿರೋಧಿಸೋದು ಒಂದು, ಇಡೀ ಹಿಂದೂ ಧರ್ಮವನ್ನು ವಿರೋಧಿಸೋದು ಮತ್ತೊಂದು. ಈ ಮನುಷ್ಯ ಇಡೀ ಹಿಂದೂ ಧರ್ಮವನ್ನು ವಿರೋಧಿಸೋದು. ನಾನು ಅದನ್ನೇ ಹೇಳಿದ್ದೇನೆ, ಏನಾಗಿದೆ ಕೆಲವೊಂದು ಜನರಿಗೆ ಏನಾಗಿದೆ, ಅವನ ಮೇಲೆ ಕೋಪ ಇರಬಹುದು, ಆದರೆ ಅದನ್ನು ಬಹಿರಂಗವಾಗಿ ತೋರ್ಪಡಿಸಲಿಕ್ಕೆ ಆಗೋದಿಲ್ಲ. ಆಗ ಸಂಘಟನೆಗಳು ಎದ್ದು ನಿಂತುಕೊಂಡು ಅದರ ಬಗ್ಗೆ ಹೋರಾಟವನ್ನು ಮಾಡದೇ ಇದ್ದಲ್ಲೇ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಧರ್ಮಕ್ಕೆ ನಾಯಿ ಬೆಕ್ಕುಗಳು ಎಲ್ಲ ಮಾತಾಡುವ. ನಾನು ಒಂದು ನಿಮಗೆ ಘಟನೆ ಹೇಳ್ತೇನೆ. ತಮಿಳ್ನಾಡಲ್ಲಿ ಒಂದು ಕಮಲ ಹಾಸನ್ ಚಿತ್ರ ಬಿಡುಗಡೆ ಆಯಿತು, ಅದರೊಳಗೆ ಇಸ್ಲಾಮಿನ ಬಗ್ಗೆ ಒಂದು ಯಾವುದೋ ಒಂದು ವಿವಾದಾತ್ಮಕ ಹೇಳಿಕೆ ಇದೆ. ಸರ್, ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರೇಳಿ. ಹಲೋ, ರಕ್ಷಿತ್ ಶೆಟ್ಟಿ ಅವ್ರ ನಮಸ್ಕಾರ. ತಮ್ಮ ಹೆಸರೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ರಿ? ರಾಮೇಂದ್ರ ಶೆಟ್ಟಿ ಕರ್ನೀರೆಯಿಂದ ಮಾತಾಡಿ ಸರ್. ರವೀಂದ್ರ ಶೆಟ್ಟಿ ಕರ್ನೀರೆಯಿಂದ ಮಾತಾಡಿ ಮಾತಾಡಿ ಸರ್, ಏನ್ ಹೇಳ್ತೀರಿ? ರವೀಂದ್ರ ಶೆಟ್ಟಿ ಕರ್ನೀರೆ. ಗೊತ್ತಾಯ್ತು ಸರ್, ಹೇಳಿ. ಶೆಟ್ಟಿ ಅವರಿಗೆ ನಮಸ್ಕಾರ. ನಮಸ್ತೆ ನಮಸ್ತೆ. ಧರ್ಮೇಂದ್ರರಿಗೆ ನಮಸ್ಕಾರ. ನಮಸ್ತೆ ಸರ್. ಭಗವಾನ್ ದಾಸ್ ಅವರು ಹಿಂದೂ ಧರ್ಮದ ಮೇಲೆ ಬಹಳಷ್ಟು ಆರೋಪ ಮಾಡಿದ್ದಾರೆ. ಎಸ್, ಇದು ಸರಿಯಲ್ಲ. ಅವರು ಶಾಸ್ತ್ರ ವೇದ ಪುರಾಣವನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಇವತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಗಬ್ಬರಿಸುವ ಹಿಂದೂ ಧರ್ಮದ ಬಗ್ಗೆ, ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ಭಾಗ ತಲೆಬಾಗ್ತಿದ್ದಾರೆ. ಇವರು ಇದನ್ನು ಅರ್ಥ ಮಾಡಿಕೊಳ್ಳದೆ ಹೇಳುವುದು ಸರಿಯಲ್ಲ. ನಮ್ಮ ಧರ್ಮೇಂದ್ರ ಅವರು ಹೇಳಿದ ಹಾಗೆ ಅವರನ್ನು ಯುವತಿಗೆ ಹಾಕ್ಬೇಕು. ಇದು ಸರಿಯಲ್ಲ, ದಯವಿಟ್ಟು ಇದನ್ನು ಸರಿಯಲ್ಲ. ಧನ್ಯವಾದಗಳು ಸರ್. ಅದೇ ಒಂದು ಹಿಂದೂ ಸಮಾಜದ ಮುಸಲ್ಮಾನರು ಈ ಮಾತನ್ನು ಹೇಳಿದ್ದಲ್ಲ, ಶ್ರೀರಾಮಚಂದ್ರ ಹಾಗೆ ಶ್ರೀಕೃಷ್ಣ ಹಾಗೆ ಅಂತ ಮುಸಲ್ಮಾನರು ಹಿಂದೂ ಸಂಘಟನೆಗಳ ವಿರುದ್ಧ ಮುಸಲ್ಮಾನ ಸಂಘಟನೆಗಳು ಮಾತಾಡಿರಬಹುದು, ಶ್ರೀರಾಮಚಂದ್ರನ ವಿರುದ್ಧ ಮಾತಾಡುವಂಥದ್ದಿಲ್ಲ, ಕಡಿಮೆ ಶ್ರೀಕೃಷ್ಣನ ಬಗ್ಗೆ ಮಾತಾಡೋದಿಲ್ಲ. ಈ ಮನುಷ್ಯ ಪದೇ ಪದೇ ಮಾತಾಡ್ತಾರೆ, ಸರಕಾರ ಸುಮ್ಮನೆ ಕೂತಿದೆ. ಅಲ್ಲಿ ಇಲ್ಲಿ ಏನಾಗಿದೆ, ನಾನು ಅದನ್ನೇ ಅವಾಗ ಹೇಳಿದೆ, ಎಲ್ಲಾಗಿದೆ ಆ ದಿವಸ ಅವಾಗ ನಾನು ಹೇಳಿದಾಗೇನೆ, ಕಮಲಹಾಸನ್ ಚಿತ್ರ ವಿವಾದ, ಸಣ್ಣ ವಿವಾದ ಇರುವುದರಿಂದ ಆ ಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ಬಿಟ್ಟಿಲ್ಲ ಇಡೀ ಇಸ್ಲಾಂ ಸಮಾಜದವರು, ಮುಸ್ಲಿಂ ಸಮಾಜ. ಅದೇ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಏನಾಗಿದೆ, ಹಿಂದೂಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥದ್ದು. ಏಕೆಂದರೆ ಎಷ್ಟೇ ಸಂಘಟನೆಗಳಿರಲಿ, ಕೊನೆಗೇನಾಗ ಅಯ್ಯೋ ಪಾಪ ಬಿಟ್ಟು ಬಿಡಿ ಎಂಬ ಒಂದು ಮಾತು ಕೊನೆಗೆ ಬರುತ್ತೆ. ಯಾಕೆಂದರೆ ಅಷ್ಟು ನೀವು ಅವಾಗ ಹೇಳಿದಾಗಿನ ಹಿಂದೂಗಳಲ್ಲಿ ಆ ಹೃದಯ ವೈಶಲ್ಯ ಜಾಸ್ತಿ ಇದೆ, ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಅವನನ್ನು ಶ್ರಮಿಸಿ ಬಿಡುವಂಥ ಗುಣಗಳು ತುಂಬ ಇರೋದರಿಂದ ಈ ಥರದ ದುಷ್ಟರಿಗೆ ನಾವು ಅವಕಾಶ ಮಾಡಿಕೊಡ್ತೇವೆ. ಆದ್ದರಿಂದ ನಾನೇನು ಹೇಳ್ತಾ ಇದ್ದೇನೆ, ಕಾನೂನನ್ನು ಕೈಗೆತ್ತಿಕೊಳ್ಳೋದು ಬೇಡ, ಹೊಡೆದಾಟ ಬಡದಾಟ ಬೇಡ. ಇದು ಆಗಿದೆ, ಹಿಂದೂ ಸಮಾಜಕ್ಕೆ ಅನೇಕ ಈ ಥರದಿಂದ ಪರಿಣಾಮ ಆಗಿದೆ. ಆದ್ದರಿಂದ ಕಾನೂನಿನ ವ್ಯಾಪ್ತಿಯೊಳಗಡೆ, ಯಾಕೆಂದರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೋವಾಗಿದೆ, ಒಂದು FIR ಫೈಲ್ ಮಾಡಿಬಿಡೋಣ. ಎಷ್ಟು ಜನ ಇದ್ದಾರೆ ಅದರೊಳಗೆ, ಏನು ಆವಾಗ ನಾಸ್ತಿಕನಾಗಿ ಸಂಘಟನೆಯಲ್ಲಿ ಅವನೊಬ್ಬರು ಸಂಘಟನೆಯಲ್ಲಿ ಇರುವಂಥ ವ್ಯಕ್ತಿಗಳೆಲ್ಲ ಯಾರು ರಾಮನ ಬಗ್ಗೆ ವಿಶೇಷವಾದ ಗೌರವವನ್ನು ಇಟ್ಟುಕೊಂಡಿದ್ದಾರೆ? ಯಾಕೆಂದರೆ ನಾನೊಬ್ಬ ಹಿಂದೂ ಆಗಿ ನನಗೆ ಶ್ರೀರಾಮಚಂದ್ರ ಆದರ್ಶ ಪುರುಷ, ನಾನು ನನ್ನ ಮಗುವಿಗೆ ಅದನ್ನು ಹೇಳಿಕೊಡ್ತಾ ಇದ್ದೇನೆ, ನೋಡಿ ಬದುಕಬೇಕಾದ್ರೆ ಶ್ರೀರಾಮಚಂದ್ರನ ಥರ ಇರಬೇಕು, ಶ್ರೀಕೃಷ್ಣನ ಥರ ಇರಬೇಕು. ಅಂಥ ವ್ಯಕ್ತಿಯ ಚಾರಿತ್ರ್ಯಣ ಮಾಡುವಾಗ ನಾನು ಖಂಡಿತವಾಗಿ ಸಹ ಆ ಬಗ್ಗೆ ನಾನು ಕೋರ್ಟಲ್ಲಿ ಹೋಗೇ ಹೋಗ್ತೇನೆ, ನಾನು ಅವನ ಮೇಲೆ FIR ಫೈಲ್ ಮಾಡೇ ಮಾಡ್ತೇನೆ ಖಂಡಿತವಾಗಿ ಸರ್. ಎಸ್, ಈಗ ರಾಜೇಶ್ ಪೂಜಾರಿ ಅವರು ಮಾತಾಡ್ತಾರೆ. ಸರ್ ನಮಸ್ತೆ.
ನಮಸ್ತೆ. ಏನ್ ಹೇಳ್ತೀರಿ ಸರ್, ಭಗವಾನ್ ಅವ್ರು ನಿನ್ನೆ ಮಂಗಳೂರಿನಲ್ಲಿ ಬಂದು ಬಹಳ ಮಾತಾಡಿ ಹೋಗಿದ್ದಾರೆ, ಏನ್ ಹೇಳ್ತೀರಿ? ಹೌದು, ಭಗವಂತರಿಂದ ಏನ್ ಗೊತ್ತುಂಟ, ಕೆಟ್ಟ ಹುಳ ಅಂದ್ರೆ ಮನುಷ್ಯರು ತಾಯಿಗೆ ಮಕ್ಕಳು ಹುಟ್ಟುತ್ತಾರೆ, ಅದು ಮಕ್ಕಳು ಏನಂದ್ರೆ ಅದು ಆ ರೀತಿ ಅಲ್ಲ. ಅಂದ್ರೆ ಒಂದು ಪ್ರಾಬ್ಲಮ್ ಅಂದ್ರೆ ಏನ್ ಗೊತ್ತುಂಟ, ಅದೇ ಈ ಭಗವಾನ್ ತುಂಬಾ ಕೆಟ್ಟದಾಗಿ ಮಾತನಾಡ್ತಾರೆ, ಮತ್ತೆ ಬೇಡದೆಲ್ಲ ಕೇಳ್ತಾರೆ. ಅಂದ್ರೆ ಒಂದು ವಯಸ್ಸಿಗೆ, ಅವ್ರ ವಯಸ್ಸಿಗೆ ಅಲ್ಲ, ಅವ್ರು ಸಣ್ಣದಿರುವಾಗ ಯಂಗ್ಸ್ಟರ್ ಹೇಳ್ಬೋದಿತ್ತು, ಅವ್ರ ವಯಸ್ಸಾದ ಮೇಲೆ ಇಂಥ ಮಾತು ಹೇಳ್ಬಾರ್ದು. ಅಂದ್ರೆ ಮುದಿ ಅಂತ ವಯಸ್ಸು ಬರ್ತದಲ್ಲ, ಅದೇ ರೀತಿ ಅವ್ರು ಮಾತಿದ್ದಾರೆ. ಆದ್ರೆ ನಾನೊಂದು ಹೇಳ್ತೀನಿ ನಮ್ಮ ಕಾರ್ಯಕರ್ತರಿಗೆ, ಭಗವನ್ನ ನಾಲಿಗೆಯನ್ನು ಕಿತ್ತು ತಂದ್ರೆ ಅವ್ರಿಗೆ 100,000 ರೂಪಾಯಿ ಭವನವನ್ನು ನಾವು ಕೊಡ್ತೀವಿ. ಅಂತ ಮನುಷ್ಯ ಆ ನಾಲಿಗೆಯಿಂದ ಕೆಟ್ಟದಾಗಿ ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಹೇಳ್ಬಾರ್ದು ಅವರು. ಅಂತ ಮನುಷ್ಯ ಹುಟ್ಟಲೇಬಾರ್ದು. ಅವರ ನಾಲಿಗೆಯನ್ನು ಕಿತ್ತು ತಂದ್ರೆ ಅವ್ರಿಗೆ 100,000 ಭವನವನ್ನು ನಾನು ರಾಜೇಶ್ ಪೂಜಾರಿ ಹಿಂದೂ ಮಹಾಸಭಾದಿಂದ ನಾನು ಕೊಡ್ತೀನಿ ಖಂಡಿತವಾಗಿ. ಎಸ್ ಸರ್, ಧನ್ಯವಾದಗಳು. ಸೊ ಈ ರೀತಿ ಅಂದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋದಕ್ಕೋಸ್ಕರವೇ ಹುಟ್ಟಿದ್ದಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಅಂದ್ರೆ ಈಗ ರಾಜೇಶ್ ಪೂಜಾರಿ ಅವರು ಮಾತಾಡಿದ್ರು. ಸೊ ಇಂಥ ಈ ರೀತಿ ಆಲೋಚನೆ ಮಾಡುವವರು 1,000 ಜನ ಇರಬಹುದು. ಸರ್ಕಾರದ ಗಮನಕ್ಕೆ ಇದೆಲ್ಲ ಬರೋದಿಲ್ವ ಅಂತ ಪ್ರಶ್ನೆ ಧರ್ಮೇಂದ್ರ ಅವರು. ಅಲ್ಲ, ಸರ್ಕಾರದ ಗಮನಕ್ಕೆ ಬಂದ್ರೆ ಸರ್ಕಾರ ನೋಡಿ ಏನಾಗಿದೆ, ಅದೇ ನಾನು ಹೇಳ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆಯಲ್ಲಿ ತುಷ್ಟೀಕರಣದ ರಾಜಕಾರಣ ನಡೀತಾ ಇದೆ. ಇಲ್ಲಿ ಏನು ಮುಸ್ಲಿಮ್ರಾಗಲಿ ಕ್ರಿಶ್ಚಿಯನ್ರಾಗಲಿ ಧರ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ ಸರ್ಕಾರ ಆ ಥರ ಮಾತಾಡಿಸೋರನ್ನು ಬೆಂಬಲಿಸ್ತಾ ಇದೆ. ಇವತ್ತು ಆ ನಾಳೆ ನಿಮಗೆ ಆ ವ್ಯಕ್ತಿಗೆ ನಮ್ಮ ರಾಷ್ಟ್ರದ ರಾಜ್ಯ ಪ್ರಶಸ್ತಿ ಕೊಟ್ಟರು ತಪ್ಪು ನನಗೆ ಆಶ್ಚರ್ಯ ಆಗಲ್ಲ. ಯಾಕೆಂದರೆ ಹಿಂದೂ ಧರ್ಮವನ್ನು ಅವಹೇಳನ ಮಾಡಬೇಕಂತಲೇ ಹುಟ್ಟುಕೊಂಡವರು. ಈಗ ನಾನು ಹೇಳಬಾರ್ದು, ಸಿದ್ದರಾಮಯ್ಯನವರು ಒಂದು ಸಮಯದಲ್ಲಿ ಹೇಳ್ತಾ ಇದ್ರು ನಾನು ದೇವರನ್ನು ನಂಬುವುದಿಲ್ಲ ಅಂತ ಹೇಳಿಬಿಟ್ಟು, ಕೊನೆಗೆ ಅವರೇ ಹೋಮ ಹವನಗಳನ್ನು ಮಾಡಿಕೊಂಡು ಅವರ ಮನಸ್ಸಿನ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ನಾನು ಚಿಕ್ಕಮಗಳೂರಿಂದ ಆಲ್ದೂರಿಂದ ಮಾತಾಡ್ತಿದ್ದೀನಿ. ಹೆಸರು ಗೊತ್ತಾಗ್ಲಿಲ್ಲ ಸರ್. ಪ್ರಸನ್ನ ಅಂತ ಹೇಳಿ. ಪ್ರಸನ್ನ ಅವರೇ ಮಾತಾಡಿ. ಸರ್, ನಾನು ಏನು ಈ ಬಗ್ಗೆ ಹೇಳ್ಬೇಕಂದ್ರೆ, ಇವರು ಭಗವಾನ್ ಅವರು ನಿಜವಾಗ್ಲೂ ಒಬ್ರು ಮಾನಸಿಕ ಅಸ್ವಸ್ಥ, ಅವರಿಗೆ ಸರಿಯಾದ ಒಂದು ಸೂಕ್ತ ಚಿಕಿತ್ಸೆಯನ್ನು ನಾವು ಕೊಡಿಸ್ಲಿಕ್ಕೆ ಹಿಂದೂ ಪರ ಸಂಘಟನೆಗಳು ನಾವು ರೆಡಿ ಇದೀವಿ. ಯಾಕಂದ್ರೆ ಅವರು ಪದೇ ಪದೇ ಹಿಂದೂ ಧರ್ಮದ ಬಗ್ಗೆನೆ ಯಾಕೆ ಅವರು ಚಕಾರ ಎತ್ತಾರೆ, ಅವ್ರ ಈಗ ನಮ್ಮ ಭಾವನೆಗಳಿಗೆ ಅವ್ರು ಧಕ್ಕೆ ತರ್ತಾರೆ. ಅವರಿಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅವ್ರು ಮಾತಾಡೋದು ಬೇಡ, ಅವರು ನಮ್ಮ ಭಾವನೆಗಳನ್ನ ಕೆರಳಿಸ್ತಿದ್ದಾರೆ. ಇದು ಹಿಂದೂ ಪರ ಸಂಘಟನೆಗಳು ಮತ್ತು ಹಿಂದೂಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತ ಕೆಲಸವನ್ನ ಭಗವಾನ್ ಅವರು ಪದೇ ಪದೇ ಮಾಡ್ತಾ ಇದ್ದಾರೆ. ಅವ್ರು ಇದೇ ರೀತಿ ಮುಂದೆ ಮಾಡಿದ್ರೆ ಅವ್ರಿಗೆ ನಾವು ಸೂಕ್ತವಾಗಿ ಉತ್ತರವನ್ನು ನಾವು ಸದ್ಯದಲ್ಲೇ ಕೊಡ್ತೇವೆ ಸರ್. ಎಸ್ ಪ್ರಸನ್ನ ಅವರೇ, ಧನ್ಯವಾದಗಳು. ಚಿಕ್ಕಮಗಳೂರಿಂದ ಕರೆ ಮಾಡಿದ್ರು ಪ್ರಸನ್ನ. ಒಂದು ಪ್ರಸನ್ನ ಅವರು ಹೇಳಿದಂತ ಒಂದು ಭಗವದ್ಗೀತೆ ಭಗವಾನ್ ಅವರಿಗೆ ಆಗೋದಿಲ್ಲ ಅಂತ ಹೇಳಿದ್ರೆ, ಓದೋದಕ್ಕೆ ಯಾರಾದರೂ ಒತ್ತಾಯ ಮಾಡಲಿಲ್ಲ ಓದಿ ಅಂತ ಹೇಳಿಲ್ಲ, ಅಥವಾ ಹಿಂದೂ ಧರ್ಮ ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾರೂ ಹೇಳಿಲ್ಲ ಹಿಂದೂ ಧರ್ಮದಲ್ಲೇ ಉಳ್ಕೊಳ್ಳಿ ಅಂತ ಭಗವಾನ್ ಅವರಿಗೆ ಯಾರೂ ಒತ್ತಾಯ ಮಾಡಲಿಲ್ಲ. ಮತ್ತೆ ಯಾಕೆ ಆಗಾಗ ಅಪಸ್ವರ ತೆಗೆಯುವಂಥದ್ದು ಅಂದ್ರೆ ಆ ಮಾನಸಿಕತೆಯಲ್ಲೇ ಸಮಸ್ಯೆ ಇದೆಯಾ ಅಂತ. ಅಲ್ಲ, ಇದು ಏನಾಗಿದೆ, ನಮ್ಮ ಯಾವತ್ತು ಹಿಂದೆ ಕೂಡ ಸಹ ನಮ್ಮ ಧರ್ಮದ ಬಗ್ಗೆ ನೀವು ನೋಡಿರ್ಬೋದು, ಎಲ್ಲಾದರೂ ಒಂದು ಧರ್ಮದ ಅವಹೇಳನ ಮಾಡುವಂಥ ವ್ಯಕ್ತಿಗಳು ಉಟ್ಕೊಂಡೇ ಬಂದಿದ್ದಾರೆ. ಏನು ಇವತ್ತು ವಸ್ತು ಏನು ಅಲ್ಲ ಅದು. ಹಾಗೆ ಆದ್ದರಿಂದ ಅದನ್ನು ದೊಡ್ಡ ವಿಚಾರವಾಗಿ ಪರಿಗಣಿಸೋದಿಲ್ಲ. ನಾನು ಆವಾಗ ಹೇಳಿದಾಗೇನೆ ನನ್ನ ಪ್ರಸನ್ನರ ಹತ್ರ ವಿನಂತಿಸ್ತಾ ಇದ್ದೇನೆ, ದಯವಿಟ್ಟು ಹೋಗಿ ಒಂದು ಆ ವ್ಯಕ್ತಿಯ ಬಗ್ಗೆ FIR ಫೈಲ್ ಮಾಡಿ. ಯಾಕೆಂದರೆ 365 ದಿನದಲ್ಲಿ ಸರ್ಕಾರಿ ರಜೆ ಬಿಟ್ಟರೆ ಉಳಿದ ದಿನ ಕೋರ್ಟ್ ಕಚೇರಿಯನ್ನು ಅಲಿಯುವುದರೊಳಗೆ ಅವನು ಸಮಯವನ್ನು ವ್ಯರ್ಥ ಮಾಡಿದರೆ ಮುಂದೊಂದು ದಿನ ಅವನಿಗೆ ಮಾತಾಡಲಿಕ್ಕೆ ಅವಕಾಶವೇ ಇಲ್ಲದಿರ್ಬೋದು. ಅಂಥ ವ್ಯವಸ್ಥೆಯನ್ನು ತಂದು ಹಾಕೋಣ. ಯಾಕೆಂದರೆ ಕಾನೂನನ್ನು ಕೈಗೆತ್ತಿಕೊಳ್ಳೋದು ಬೇಡ. ನಮಗೆ ನಾನು ಅದನ್ನು ಹೇಳಿದಾಗೆ ನಮಗೆ ಮುಸ್ಲಿಮರು ವಿರೋಧಿಗಳಲ್ಲ, ನಮಗೆ ಕ್ರಿಶ್ಚಿಯನ್ರು ವಿರೋಧಿಗಳ. ಇಂಥ ವ್ಯಕ್ತಿಗಳಿಂದಾಗಿ ನಾವು ವಿರೋಧವನ್ನು ಬೆಳೆಸ್ಕೊಳ್ಳುವಂಥ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಎಸ್ ಧರ್ಮೇಂದ್ರ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಬಹುಶಃ ಬ್ರೇಕ್ನ ನಂತರ ನಾನು ಆಗಲೇ ಒಂದು ಪ್ರಸ್ತಾಪ ಮಾಡಿದೆ, ಆನುದೇವ ಹೊರಗಣವನು ಬಂಜಗೆರೆ ಪ್ರಕಾಶ್ ಅವರು ಬರೆದಂಥ ಕೃತಿ ಮತ್ತು ಆ ಸಂದರ್ಭದಲ್ಲಿ ಆದಂಥ ವಿವಾದ, ಲಿಂಗಾಯತ ಸಮುದಾಯ ಬ್ರಾಹ್ಮಣ ಸಮುದಾಯ ಈ ರೀತಿ ಆದಂಥ ವಿವಾದ, ಆ ಸಂದರ್ಭದಲ್ಲಿ ಪುಸ್ತಕವನ್ನು ಬ್ಯಾನ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿತ್ತು. ಮತ್ತು ನಾವು ಇನ್ನೊಂದು ವಿಚಾರವನ್ನು ಗಮನಿಸೋದಾದರೆ ಅನಂತಮೂರ್ತಿಯವರು ಕೂಡ ಮಾತಾಡ್ತಾ ಇದ್ರು. ಬಸ್ಟ್ ಇಷ್ಟು ಕೀಳುಮಟ್ಟ ಕೀಳಿದು ಅನಂತಮೂರ್ತಿಯವರು ಕೂಡ ಮಾತಾಡಿದಂಥ ಉದಾಹರಣೆ ಇಲ್ಲ. ಸೊ ಈ ಮನುಷ್ಯ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಮತ್ತು ಸರ್ಕಾರದ ಮೌನದ ಹಿಂದಿರುವಂಥದ್ದು ಏನು ಅನ್ನುವಂಥದ್ದು ಕೂಡ ಮಾತಾಡಬೇಕು. ಸೊ ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್, ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಧರ್ಮೇಂದ್ರ ಅವರೇ, ಒಂದು ಸರ್ಕಾರದ ಮೌನ ನಾನು ಆಗಲೇ ಮಾತಾಡಬೇಕಾದ್ರೆ ಹೇಳಿದೆ, ಈ ಹಿಂದೆ ಆದಂಥ ಒಂದು ಇವರ ಹೇಳಿಕೆಗಳಿಂದಾಗಿ ನಾಳೆ ಏನಾದರೂ ಸಮಸ್ಯೆಗಳಾದರೆ ಜವಾಬ್ದಾರಿ ಹೊರಬೇಕಾದಂಥ ಸರ್ಕಾರ, ಹೌದೋ ಅಲ್ವೋ? ಸರ್ಕಾರವೇ ಜವಾಬ್ದಾರಿ ಹೊರಬೇಕು.
ಖಂಡಿತವಾಗಿ ಸರ್, ಖಂಡಿತವಾಗಿ ಸರ್. ಯಾಕೆಂದರೆ ನಮ್ಮ ಜವಾಬ್ದಾರಿತ ಸ್ಥಾನದಲ್ಲಿ ಕೂತಂಥ ಅನೇಕ ಇವರು ಸಚಿವರು ಈ ಥರದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೂ ಧರ್ಮದ ವಿರೋಧವಾಗಿ. ಆಗಿರುವಾಗ ಪ್ರಾಯಶಃ ಇವರ ಕಡೆಯಲ್ಲಿ ಅವರು ಎಸ್ ಧರ್ಮೇಂದ್ರ ಅವರು ಮಾತಾಡ್ತಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ. ಶಿವಾನಂದ ಪ್ರಭು ಅಂತ ಹೇಳಿ, ಕಾರ್ಕಳದಿಂದ, ಕನ್ನಡದ ಕಂದ ಅಂತ ಹೇಳಿ ನನ್ನ ಹೆಸರಿದೆ ಸರ್. ಪ್ರಭುಗಳೇ ಮಾತಾಡಿ. ನೋಡಿ, ನಾನು ಒಂದೇ ಒಂದು ಅವರಲ್ಲಿ ಕೇಳ್ತಾ ಇದ್ದೇನೆ. ಒಂದನೇ ಪ್ರಶ್ನೆ ನಂದು ಅವರದು, ಅವರಿಗೆ ಅವರ ತಂದೆಯ ಹೆಸರು ಗೊತ್ತಾದದ್ದು ತಾಯಿಯಿಂದ ಅಥವಾ ಅವರಿಗೆ ಫಸ್ಟಿಗೆ ಗೊತ್ತಿತ್ತ? ಒಂದು ಬೇಕಿತ್ತು ನಂಗೆ, ಇದೊಂದು ಕ್ವಶನ್. ಒಂದನೇ ಪ್ರಶ್ನೆ ಅದು. ಎರಡನೇ ಪ್ರಶ್ನೆ, ದಶರಥ ಹಾಗೂ ದಶರಥ, ಕೌಸಲ್ಯ, ಸುಮಿತ್ರಿ, ಎಲ್ಲ ಮೂರು ಮಂದಿ ಹೆಂಡತಿಯರಿದ್ರು, ಅವರಿಗೆ ಮಕ್ಕಳಾಗಲಿಲ್ಲ ಅಂತೇಳಿ ಯಾಗದಲ್ಲಿ ಆದ ಮಕ್ಕಳದು, ದೇವರಿಂದ ಸೃಷ್ಟಿ ಆದದ್ದು, ಅದು ಲೋಕಕ್ಕೆ ಗೊತ್ತಿದ್ದ ವಿಷಯ. ಶ್ರೀಕೃಷ್ಣನು ಕೂಡ ಮಹಾಭಾರತಕ್ಕೆ ಬರುದಾದ್ರೆ ಕುಂತಿಗೆ ಎಷ್ಟು ಮಂದಿ ಮಕ್ಕಳು, ಯಾರ್ಯಾರಿಂದ ಆದದ್ದು? ಒಂದು ಕುಂತಿಗೆ ಮೊದಲು ಕರ್ಣ ಆದದ್ದು, ಅದೆಲ್ಲ ದೇವರ ಪ್ರಭಾವ ಆಗ ಇತ್ತು. ಈಗ ಕೆಮಿಕಲ್ ಪ್ರಭಾವ ಜಾಸ್ತಿ ಉಂಟು. ಇವರಿಗೆ ಫಸ್ಟಿಗೆ, ಈಗ ಇಂಥ ಕ್ವಶನ್ ಹಾಕಿದ ಈ ಮನುಷ್ಯನಿಗೆ ಫಸ್ಟಿಗೆ ಕೇಳಿ, ನಿಮ್ಗೆ ನಿಮ್ಮ ತಂದೆ ಯಾರಂತೇಳಿ ಮೊದಲೇ ಗೊತ್ತಿತ್ತ ಕೇಳಿ, ಅಥವಾ ತಾಯಿಯಿಂದ ನೀವು ಕೇಳಿದ್ದ ಅಂತೇಳಿ ಕೇಳಿ, ಇಲ್ದಿದ್ರೆ ತಾಯಿ ಹತ್ರ ಅವರ ತಂದೆ ಯಾರು ಅಂತೇಳಿ ಒಂದು ಕ್ವಶನ್ ಕೇಳಿ ಕೇಳಿ. ಎಸ್ ಪ್ರಭುಗಳ ಧನ್ಯವಾದಗಳು. ಅದೇ ಒಂದು ಸರಕಾರದ ಮೌನದ ಹಿಂದೆ ನಾನು ಮಾತಾಡ್ತಾ ಇದ್ದೆ. ನಮ್ಮ ಸರಕಾರದಲ್ಲಿರುವಂಥ ಭಾಳಷ್ಟು ಜನ ಸಚಿವರು ಎಲ್ಲರೂ ದೇವರನ್ನು ನಂಬುವಂಥವ್ರು. ಕೊಲ್ಲೂರಿಗೆ ಹೋಗಿ ಚಂಡಿಕಾ ಯಾಗ ಮಾಡ್ಕೊಂಡು ಬರ್ತಾರೆ, ಶ್ರೀರಾಮಚಂದ್ರನಿಗೆ ಕೈ ಮುಗಿತಾರೆ. ಬಟ್ ಇಲ್ಲಿ ಈ ಮನುಷ್ಯ ಮಾತಾಡಿದ್ರು ಕೂಡ ಒಬ್ಬ ಮನುಷ್ಯ ಚಕಾರ ಎತ್ತೋದಿಲ್ಲ. ಅಲ್ಲ, ನೀವು ಕೆಲವೊಂದು ಸಚಿವರ ಬಗ್ಗೆ ಮಾತಾಡಿದ್ರಿ, ಹಾಗೆ ಕೆಲವೊಂದು ಸಚಿವರು ದೇವರ ಬಗ್ಗೆ ಅಲ್ಲ ಅಲ್ಲೂ ಮಾತಾಡಿದವರು ಇದ್ರು. ನಿಮ್ಗೆ ಗೊತ್ತಿರ್ಬೋದು, ಸಮಾಜ ಕಲ್ಯಾಣ ಸಚಿವರು ಒಂದ್ಸಲ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅದಕ್ಕೆ ಸ್ವಲ್ಪ ವಿರೋಧಗಳು ಬಂತು, ಕೂಡಲೇ ಮಾತನ್ನು ಬದಲಾಯಿಸಿದ್ರು. ಅಲ್ಲ, ಸಚಿವರು ಮಾತು ಬದಲಾಯಿಸಿದ್ರೊಳಗೇನೋ ದೊಡ್ಡ ವಿಶೇಷನೇ ಇಲ್ಲ, ಆದರೂ ಮಾತನ್ನು ಬದಲಾಯಿಸಿದ್ರು. ಇಲ್ಲಿ ಒಂದು ಅನಿಸ್ತದೆ ನನಗೆ, ಏನಾಗಿದೆ ಅಂದರೆ ನಮ್ಮಲ್ಲಿ ಹಿಂದೂ ಧರ್ಮದ ದೌರ್ಬಲ್ಯಗಳನ್ನು ಉಪಯೋಗ ಮಾಡ್ಕೋತಾ ಇದ್ದಾರಾ ಅಂತ ಅನಿಸ್ತದೆ ನನಗೆ. ಯಾಕೆಂದರೆ ಹಿಂದೂ ಧರ್ಮಗಳಲ್ಲಿ ನಮ್ಮಲ್ಲಿರುವಂತಹ ಜಾತಿ ವ್ಯವಸ್ಥೆ ಒಂದು ಕಡೆಯಿಂದ ಒಳ್ಳೆಯದು ಅವರು ಮಾತಾಡಲಿ ಎಂಬುವಂತಹ ಹೇಳಿಕೆಯನ್ನ ಪ್ರಚೋದನೆಗೆ ಕಾರಣ ಆಗುತ್ತಾ ಎಂಬ ಪ್ರಯೋಜನ ನಂದು ವೈಯಕ್ತಿಕ, ದಯವಿಟ್ಟು ಅದರೊಳಗೆ ವಿವಾದ ಎಬ್ಬಿಸುವಂಥದ್ದಲ್ಲ. ನನಗೆ ಅನಿಸ್ತದೆ ಹಿಂದೂ ಧರ್ಮದಲ್ಲಿರುವಂತಹ ಜಾತಿ ವ್ಯವಸ್ಥೆಯಿಂದಾಗಿ ಇಂಥ ಹುಳುಗಳು ಮಾತಾಡ್ಲಿಕ್ಕೆ ಅವಕಾಶಕ್ಕೂ ಸಿಗುತ್ತಾ? ಆವಾಗ ಅವರು ಶೂದ್ರ ಎಂಬ ಭಗವದ್ಗೀತೆಯಲ್ಲಿ ಒಂದು ಶೂದ್ರ ಯೋನಿ ಎಂಬ ಶಬ್ದವನ್ನು ಉಪಯೋಗ ಮಾಡ್ಕೊ ಹುಟ್ಟುವಂಥ ಸ್ತ್ರೀಯರು ಈ ಥರದ್ದೆಲ್ಲ ಮಾತುಗಳು ಬಂತಲ್ಲಿ. ಆದರೆ ನನಗೆ ಅನಿಸ್ತದೆ ಅದನ್ನೇ ನಾನು ಹೇಳ್ತಾ ಇರುವಂಥದ್ದು, ಈ ಜಾತಿ ವ್ಯವಸ್ಥೆಯ ಒಂದು ಇದು ನಮ್ಮಲ್ಲಿ ಈ ಥರದ ವ್ಯಕ್ತಿಗಳು ಮಾತಾಡೋದಕ್ಕೆ ಒಂದು ದಾರಿ ಆಗುತ್ತಾ, ಇದು ನನಗೆ ಅನಿಸ್ತದೆ. ಆದ್ದರಿಂದ ನಾನು ಹೇಳೋದು, ಕೇವಲ ಜಾತಿ ನಮ್ಮ ಮನೆಯ ಚೌಕಟ್ಟಿನ ಒಳಗೆ ಇಟ್ಟುಕೊಂಡು ಹಿಂದೂ ಎಂಬ ಒಂದು ಶಬ್ದದ ಅಡಿಯಲ್ಲಿ ಎಲ್ಲರೂ ಒಟ್ಟಿಗೆ ಆಗಬೇಕು. ಯಾಕಂದರೆ ನೋಡಿ, ಅಲ್ಲಿ ಲಿಂಗಾಯತರ ಮಾತು ಬಂದಾಗ ಲಾಸ್ಟ್ ಟೈಮ್ ಅಕ್ಕ ಮಹಾದೇವಿ ಇವರು ಒಂದು ಮಾತನ್ನು ಹೇಳಿದ್ರು, ನಾವು ಹಿಂದೂಗಳೇ ಅಲ್ಲ. ಎಸ್ ಒಬ್ರು ಮಾತಾಡ್ತಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ರಿ? ನಾವು ಉಡುಪಿಯಿಂದ. ಹೆಸರು ಹೇಳಿ ಸರ್. ಉಡುಪಿಯಿಂದ ಅರವಿಂದ್ ಅಂತ ಹೇಳಿ. ಅರವಿಂದ. ಅರವಿಂದ್ ರೇ ಮಾತಾಡಿ. ಅರವಿಂದ್ ಅಂತ ಮಾತಾಡಿ. ಅರವಿಂದ್ ಅವರೇ. ಅರವಿಂದ್. ಅರವಿಂದ್ ಅಂತ ಗೊತ್ತಾಯ್ತು, ಮಾತಾಡಿ ಅರವಿಂದ್ ಅವರೇ. ಟಿವಿ ಟಿವಿ ಎಸ್ ಅರವಿಂದ್ ಅವರೇ ಮಾತಾಡಿ. ಮಹೇಂದ್ರ ಧೋನಿ ಶ್ರೀರಾಮನ ಚಿತ್ರ ಹಾಕಿ ಪೆಪ್ಸಿ ಬಾಟ್ಲಿ ಮತ್ತೆ ಲೇಸ್ ಇಟ್ಕೊಂಡು ಅದು ಕೋರ್ಟ್ ಅಲ್ಲಿ ಕೇಸ್ ಆಯ್ತು. ಎಸ್ ಹೌದು, ಕೋರ್ಟ್ ಅಲ್ಲಿ ಕೇಸ್ ಆಯ್ತು. ಎಸ್ ಮಹೇಂದ್ರ ಧೋನಿ ಕೇಸ್ ಆಯ್ತು. ಹೌದು ಹೌದು. ಹಾಗಾದ್ರೆ ಇವರಿಗೆ ಏನು ಆಗುದಿಲ್ಲ ಅಂತ ಹೇಳಿ. ಎಸ್ ಧನ್ಯವಾದಗಳು ಅರವಿಂದ್ ಅವರೇ. ಬಹುಶಃ ಮಹೇಂದ್ರ ಧೋನಿ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಮಹೇಂದ್ರ ಧೋನಿ ಅವರು ಮಹಾವಿಷ್ಣುವಿನ ಸಿಂಬಲ್ ಅನ್ನ ಹಿಡ್ಕೊಂಡು ಮಾಡಿರುವಂತ ಜಾಹೀರಾತಿನ ಮೇಲೆ ಕೇಸ್ ಆಯ್ತು, ಈ ಮನುಷ್ಯನ ಮೇಲೆ ಕೇಸ್ ಆಗೋದಿಲ್ಲ ಅನ್ನುವಂಥದ್ದು. ನನಗೆ ಫೈನಲ್ ಆಗಿ ಬೇಕಾದಂಥದ್ದು, ಸರ್ಕಾರ ಏನು ಮಾಡಬಹುದು ಅಂತ. ಅಲ್ಲ, ಸರ್ಕಾರ ಬೇಕಾದಷ್ಟು. ಇವತ್ತು ಇವರೊಬ್ರು ಮಾತಾಡ್ತಾ ಇದ್ದಾರೆ ಹಿಂದೂ ಧರ್ಮದ ವಿರುದ್ಧ, ನಾಳೆ ಹಿಂದೂಗಳಲ್ಲಿ ಯಾರಾದ್ರೂ ಒಬ್ಬ ಹುಟ್ಟುಕೊಂಡು ಮುಸಲ್ಮಾನ ಧರ್ಮದ ವಿರುದ್ಧ ಈ ರೀತಿ ಮಾತಾಡೋದಕ್ಕೆ ಆರಂಭ ಮಾಡಿ. ಇಲ್ಲಿ ಏನಾಗಿದೆ, ನಾನು ಸ್ಪಷ್ಟ, ಅಥವಾ ಕ್ರಿಶ್ಚಿಯನ್ ಧರ್ಮದ ಸರ್ಕಾರ ಈ ಬಗ್ಗೆ ಒಂದು ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ಬೇಕು. ನೋಡಿ, ನಮ್ಮ ಸಂವಿಧಾನದಲ್ಲಿ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಮಾತಾಡುವ ಹಕ್ಕಿನ ಜೊತೆಯಲ್ಲಿ ಧಾರ್ಮಿಕ ಹಕ್ಕನ್ನು ಕೊಟ್ಟಿದ್ದಾರೆ. ಆದರೆ ಧಾರ್ಮಿಕ ವಿಚಾರಗಳ ಬಗ್ಗೆ ಮಾತಾಡುವ ಹಕ್ಕು ಇದೇ ಇಲ್ಲ ಎಂಬುದನ್ನು ನಾವು ಒಂದ್ಸಲ ಆಲೋಚನೆ ಮಾಡಬೇಕಾಗುತ್ತೆ. ಈ 5-6 ಹಕ್ಕು, ಪಂಕ್ತಿ ಭೇದದ ಬಗ್ಗೆ ಮಾತಾಡಿದರೆ ಬೇರೆ ವಿಚಾರ, ಅಥವಾ ಮಡೆ ಸ್ನಾನದ ಬಗ್ಗೆ ಮಾತಾಡಿದರೆ ಬೇರೆ ವಿಚಾರ. ಭಗವದ್ಗೀತೆಯನ್ನು ಸುಟ್ಟು ಹಾಕಿ ಶ್ರೀರಾಮಚಂದ್ರ ದೇವರೇ ಅಲ್ಲ ಅಥವಾ ಆದರ್ಶನೇ ಅಲ್ಲ,
ಶ್ರೀಕೃಷ್ಣ ಪರಮ ಪಾಪಿ ಅಂತ ಕರೆದವನನ್ನು ಅದು ಹೇಗಾಗತ್ತೆ, ಮಾತಾಡುವ ಸ್ವಾತಂತ್ರ್ಯ ಹೇಗಾಗತ್ತೆ? ಖಂಡಿತವಾಗಿ ಸರ್, ನೀವು ಹೇಳಿದಾಗೇನೆ ನಮ್ಮ ಹಿಂದೂ ನೋಡಿ, ಒಂದು ನೀವು ಒಂದು ಒಂದು ವಿಷಯನೂ ಸ್ಪಷ್ಟವಾಗಿ, ಮುಸ್ಲಿಮರಿಗೆ ಶುಕ್ರವಾರ ದಿವಸ ಕಡ್ಡಾಯವಾಗಿ ನಮಾಜ್ಗೆ ಹೋಗಬೇಕಂತ ಇದೆ, ಕ್ರಿಶ್ಚಿಯನ್ರಿಗೆ ಭಾನುವಾರ ಅಥವಾ ಶನಿವಾರ ದಿವಸ ಕಡ್ಡಾಯವಾಗಿ ಚರ್ಚಿಗೆ ಹೋಗಬೇಕಂತ ಇದೆ, ಆದರೆ ನಮ್ಮ ಹಿಂದೂಗಳಲ್ಲಿ ಯಾಕಿಲ್ಲ ಅದು? ಅದು ಒಂದು. ಇಲ್ಲಿ ಏನಾಗಿದೆ, ವಾಕ್ ಸ್ವಾತಂತ್ರ್ಯ ಇದೆ, ಧಾರ್ಮಿಕ ಸ್ವಾತಂತ್ರ್ಯ ಇದೆ. ವಾಕ್ ಸ್ವಾತಂತ್ರ್ಯ ಇದೆ ಅಂತೇಳಿ ಬೇಕಾಬಿಟ್ಟಿ ಮಾತಾಡಬಹುದು? ವಾಕ್ ಸ್ವಾತಂತ್ರ್ಯ ಇದೆ, ಬಾಯಿಗೆ ಬಂದಾಗ ಮಾತಾಡಿ. ನಾನು ಅದನ್ನೇ ಹೇಳ್ತಾ ಇದ್ದೇನೆ, ನಮ್ಮಲ್ಲೇ ಏನು ಗೊತ್ತಾ, ನಮ್ಮ ಧಾರ್ಮಿಕ ಇದು ನಮ್ಮಲ್ಲೇ ಧಾರ್ಮಿಕ ಶಿಕ್ಷಣದ ಕೊರತೆ ಇದೆ. ಎಸ್, ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ 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 ಸರ್, ನಮಸ್ತೆ. ಹಲೋ, ಅದೇ ನಾನು ಹೇಳಿದಾಗೇನೆ ನೋಡಿ, ಮೊದಲು ಗುರುಕುಲ ಶಿಕ್ಷಣ ಇತ್ತು. ಈ ಗುರುಕುಲ ಶಿಕ್ಷಣ ಇರುವಾಗ ನಾವು ಹೋದಂಥ ವಿದ್ಯಾರ್ಥಿಗೆ ಧರ್ಮದ ಬಗ್ಗೆ ಪೂರ್ಣವಾದ ಪರಿಕಲ್ಪನೆಯನ್ನು ಅಥವಾ ಪೂರ್ಣವಾದ ಇದನ್ನು ಕೊಟ್ಟುಬಿಟ್ಟು ಅವನನ್ನೊಂದು ಯೋಗ್ಯವಾದ ಒಂದು ಧರ್ಮದ ವ್ಯಕ್ತಿಯನ್ನಾಗಿ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನೀವು ಹೇಳ್ತಾ ಇರುವಂಥದ್ದು ಭಗವಾನ್ ಅವರಿಗೆ ಸರಿಯಾದ ಶಿಕ್ಷಣ ಸಿಕ್ಕಿಲ್ಲ? ಖಂಡಿತವಾಗಿಲ್ಲ. ಭಗವಾನ್ ಅಂತ ಹಾಕೊಳ್ತಾರೆ ನೋಡಿ, ಮೆಕೇಲ್ ಸಿಸ್ಟಮ್ ಅಲ್ಲಿ ಪ್ರೊಫೆಸರ್ ಆದ ಕೂಡಲೇ ಅವನು ವ್ಯಕ್ತಿ ಆಗ್ತಾನೆ ಅಂತ ಹೇಳುದಲ್ಲ. ಯಾವತ್ತು ನಾನು ಆವಾಗ್ಲೂ ನಾನು ಯಾವತ್ತು ಯಾವ್ದಾದ್ರೂ ಒಂದು ಧಾರ್ಮಿಕ ಸಭೆ ಸಮಾರಂಭಕ್ಕೆ ಹೋದಾಗ ನಾನು ಪ್ರಾರಂಭದಲ್ಲಿ ಅದನ್ನೇ ಹೇಳುವಂತದ್ದು, ಏನಾಗಿದೆ ಯಾವತ್ತು ಮೆಕೇಲ್ ಸಿಸ್ಟಮ್. ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಆಶಾಪುರ ರೋಷನ್ ಅಂತ. ರೋಷನ್ ಮಾತಾಡಿ. ಸರ್, ಏನ ವಿಷಯ ಅಂತ ಗೊತ್ತುಂಟ, ಈ ಭಗವಾನಿಗೆ ಮಾತಾಡಕ್ ಹಕ್ಕಿಲ್ಲ, ಯಾಕಂತ ಅವ್ರ ಅವರ ಅವರ ವಿಷಯ ಎಲ್ಲ ಅವರವ್ರ ಮಾಡ್ಲಿ, ನಮ್ಮ ಧರ್ಮಕ್ಕೆ ಅವರ ಮಾತಾಡ್ಲಿಕ್ಕೆ ಅಗತ್ಯ ಇಲ್ಲ. ನಾವು ನಮ್ದೇ ಎಲ್ಲ ಬಿಡ್ತೇವೆ, ಅವ್ರಿಗೆ ಅಗತ್ಯ ಇಲ್ಲ. ಮತ್ತೆ ಬಾಕಿದವಲ್ಲಿ ಅವ್ರ ರಾಮ ಅಲ್ಲ ಕೃಷ್ಣ ಅಲ್ಲ ಅದೆಲ್ಲ ಅಗತ್ಯ ಇಲ್ಲ ಅವರಿಗೆ. ಇವರಿಗೆ ಎಂತುಂಟು ಅಲ್ಲ, ಅದು ಮಾಡ್ಲಿ ಅವರು. ಎಸ್ ಎಸ್, ಧನ್ಯವಾದಗಳು. ಅದೇ ಒಂದು ಧರ್ಮೇಂದ್ರ ಅವರು, ಕೊನೆಯದಾಗಿ, ಈಗ ಸರ್ಕಾರದ ಒಂದು ಯಾವುದೋ ಯೋಜನೆ ಇದೆ, ಅದು ನನಗೆ ಆಗೋದಿಲ್ಲ ಅಂತೇಳಿ ಹೊರಗಡೆ ಬಂದು ವಾಕ್ ಸ್ವಾತಂತ್ರ್ಯ ಇದೆ ಅಂತೇಳಿ ನಾನು ಮಾತಾಡ್ಬೋದು. ಶಾದಿ ಭಾಗ್ಯವೋ ಅಥವಾ ಇನ್ನೊಂದು ಯಾವುದೋ ಒಂದು ಯೋಜನೆ ಇದೆ, ಅಥವಾ ಅನ್ನ ಭಾಗ್ಯ ಯೋಜನೆ ಸರಿ ಇಲ್ಲ, ಇದಕ್ಕೆ ನನಗೆ ವಾಕ್ ಸ್ವಾತಂತ್ರ್ಯ ಇದೆ ಮಾತಾಡೋದಕ್ಕೆ. ಬಟ್ ಧರ್ಮದ ವಿಚಾರದಲ್ಲಿ, ದೇವರ ವಿಚಾರದಲ್ಲಿ ಮಾತಾಡೋದಕ್ಕೆ ನನಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಸರ್ಕಾರವೂ ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ದಿನ ಏನಾಗಲಿ, ಈ ಅಪಾಯ ಸರ್ಕಾರಕ್ಕೆ ಗೊತ್ತಾಗೋದಿಲ್ಲ. ಗೊತ್ತೇ ಇದೆ. ಒಂದು ಕಡೆಯಿಂದ ನಾನು ಅವಾಗ ನಮ್ಮ ಹಿಂದೂ ಸಂಘಟನೆಯವರು, ನಾನು ಅದಕ್ಕೆ ಹೇಳಿದಂಥದ್ದು, ಅವರ ಮೇಲೆ ಕೇಸನ್ನು ಹಾಕಿ, ಯಾಕೆಂದರೆ ಸ್ವಾತಂತ್ರ್ಯ ನಿಮಗೆ ಮಾತಾಡೋಕ್ಕೆ ಇದೆ ಅಂತ ಹೇಳಿಬಿಟ್ಟು ಏನು ಬೇಕಾ ಮಾತಾಡೋದಲ್ಲ, ಅದಕ್ಕೋಸ್ಕರ ಅದನ್ನು ಏನಾಗಿದೆ ಕಾನೂನಿನ ವ್ಯಾಪ್ತಿಯೊಳಗಡೆ ತಂದುಬಿಟ್ಟು ಅವರ ಮೇಲೆ ಕೇಸನ್ನು ಹಾಕಿ. ಹಿಂದೂ ಮಹಾಸಭೆ ಏನು ಮಾಡುತ್ತೆ ಈಗ, ಈ ರೀತಿ ಮಾತಾಡ್ತಾ ಹೋಗ್ತಾ ಇದ್ದಾರೆ? ಇಲ್ಲ, ನಾನು ಮೈಸೂರಿನಲ್ಲಿ, ಮಂಗಳೂರಿನಲ್ಲಿ ಬಂದು ಮಾತಾಡಿ ಅಂತ ಚಾಲೆಂಜ್ ಎಲ್ಲ ಹಾಕಿದ್ರಿ, ಈಗ ಮಂಗಳೂರಿನಲ್ಲೂ ಬಂದು ಮಾಡಲ್ಲ. ನಿಜಕ್ಕೂ ನಿನ್ನೆ ನಮಗೆ ಆ ಮಾತನ್ನು ಬಂತು, ಹುಡುಗರೆಲ್ಲ ಸರಿಯಾಗಿ ರೆಡಿಯಾಗಿದ್ರು, ಏನಾದರೂ ಅವನನ್ನು ಮಾಡಬೇಕು ಅಂತ. ನಾನು ಅವಾಗ ನಾನು ಅವರಿಗೆ ಹೇಳಿದೆ, ಬೇಡ, ಕಾನೂನನ್ನು ಕೈಗೆತ್ತುಕೊಳ್ಳುವಂಥದ್ದು ಬೇಡ, ನಾವು ಎಲ್ಲ ಸೇರಿ ಒಬ್ಬೊಬ್ಬ ಒಂದೊಂದು ಸ್ಟೇಷನ್ ನಮ್ಮ ಪರವಧಿಯೊಳಗೆ. ಈಗ ನಾಳೆ ನಾನು ಅದನ್ನೇ ನಮ್ಮ ಬರ್ಕೆ, ನನಗೆ ಬರ್ಕೆ ಪೊಲೀಸ್ ಸ್ಟೇಷನ್ ಬರುತ್ತೆ, ನಾನು ಅವನ ಮೇಲೆ FIR ಫೈಲ್ ಮಾಡ್ತಾ ಇದ್ದೇನೆ. ನೋಡು ಅದು ಎಂತಾಗುತ್ತೋ ಕೋರ್ಟಲ್ಲಿ. ನನ್ನ ಹಾಗೇನೆ ನಮ್ಮ ಹಿಂದೂ ಮಹಾಸಭೆದ ಎಲ್ಲ ಕಾರ್ಯಕರ್ತರಿಗೆ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ನಿಮ್ಮ ನಿಮ್ಮ ವ್ಯಾಪ್ತಿಯೊಳಗಡೆ ಒಂದೊಂದು ಕೇಸ್ ಫೈಲ್ ಮಾಡಿ ಏನಂತಾಗುತ್ತೆ. ಮತ್ತೆ ಈಗ ನಮ್ಮ ಪೂಜಾರಿ ಅವರು ಹೇಳಿದರು, ನನ್ನ ಪೂರ್ಣ ಸಹಮತ ಇದೆ, ನಾಲಿಗೆಯನ್ನು ಕತ್ತರಿಸಿ ತಂದರೆ 51 ಲಕ್ಷವನ್ನು ಕೊಡ್ತೇನೆ ಅಂತ. ನಾಲಿಗೆ ಕತ್ತರಿಸಿ ತರುವಂಥದ್ದು ಕಾನೂನಿನ ವ್ಯಾಪ್ತಿಯೊಳಗಡೆ ಬರುವುದಿಲ್ಲ ಅದು. ಆದ್ದರಿಂದ ಕಾನೂನನ್ನು ಮೀರಿ ಕಾನೂನನ್ನು ಕೈಗಿದ್ದು ದಯವಿಟ್ಟು ಅಂತ ಹೇಳಿಕೆ ಬೇಡ. ಆದರೂ ಒಂದು ಥರದ ಮಾನಸಿಕವಾದ ನೋವನ್ನು ಅವರು ಮಾತಿನ ಮೂಲಕ ತೋರ್ಪಡಿಸಿದ್ದಾರೆ. ಎಸ್, ಕೊನೆಯದಾಗಿ ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಹರೀಶ್ ಅಂತ ಹೇಳಿ, ಮಂಗಳೂರಿಂದ. ಮಾತಾಡಿ ಹರೀಶ್ ಅವರೇ. ನಾನು ಒಂದು ವಿಷಯ ಕೇಳ್ತೇನೆ ಈಗ ಧರ್ಮೇಂದ್ರ ಕುಮಾರ್ ಹತ್ರ. ಅವರು ಹೇಳ್ತಾರೆ, ಈಗ ಈಗ ಹೇಳಿದ್ರು ನಾಳೆಗೆ ಕಟ್ ಮಾಡಬಹುದು, ಅದು ಮಾಡಬಹುದು, ಇದು ಮಾಡಬಹುದು ಅಂತ. ಇವರಿಗೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವರಿಗೆ ಏನಾದ್ರು ಹಕ್ಕುಂಟದ್ದು? ದೊರೆ ಭಗವಾನ್ ಏನ್ ಹೇಳಿದಾರ ಅದರ ಬಗ್ಗೆ ಇವರು ವಿಮರ್ಶೆ ಮಾಡ್ಲಿ. ದೊರೆ ಭಾಗವನ್ನು ನಾಳೆ ಕಟ್ಟು ಮಾಡ್ತೇನೆ, ಅವನನ್ನು ಗಲ್ಲಿಗೇರಿಸ್ತೇನೆ, ಅದು ತಪ್ಪು. ದೊರೆ ಭಾಗವನ್ನು ಎನ್ನುವನು ಈ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ವ್ಯಕ್ತಿ, ಅವನಿಗೆ ಸಾಮಾಜಿಕ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಹಕ್ಕಿದ್ದ ವ್ಯಕ್ತಿ ಒಬ್ಬ. ಸಾಮಾಜಿಕ ನ್ಯಾಯ ಪಡ್ಕೊಳ್ಳಬಹುದು, ಬಟ್ ದೇವರ ಬಗ್ಗೆ ಎಲ್ಲ ಮಾತಾಡಬಹುದಾ ಅಂತ ಪ್ರಶ್ನೆ. ದೇವರ ಬಗ್ಗೆ ಏನು ಮಾತಾಡ್ತಾರೆ ಸರಿ, ಅವ್ರು ಮಾತಾಡುವ ಒಂದು ದೇವರ ಬಗ್ಗೆ ಮಾತಾಡ್ತಾರಲ್ಲ, ಅದನ್ನು ನಿಮ್ಗೆ ಪ್ರತಿಪಾದಿಸ್ಲಿಕ್ಕೆ ಆಗ್ತದಾ?
ಅಲ್ಲ ಸರ್, ಒಂದು ಅಲ್ಲ ನನ್ನ ಮಾತನ್ನ ಫಸ್ಟ್ ಹರೀಶ್ನವರು ಕಾರ್ಯಕ್ರಮ ನೋಡಿಲ್ಲ ಅಂತ ಅನಿಸ್ತದೆ. ನಾನು ಎಲ್ಲೂ ಅವರ ನಾಲಿಗೆ ನಮ್ಮ ಹಿಂದೂ ಮಹಾಸಭಾದ ಪೂಜಾರಿ ಅವರು ಹೇಳಿದರೆ ಕಡಿದ ನಾಲಿಗೆ ಕತ್ತರಿಸ್ತೇನೆ ಅಂತ ಹೇಳೋದನ್ನ ನಾನು ಎಲ್ಲೂ ಅವರ ಬಗ್ಗೆ, ನಾನು ಕಾನೂನಿನಲ್ಲಿ ನನಗೆ ಅಧಿಕಾರ ಇದೆ, ನಾನು ಅವರ ಮೇಲೆ ಕಾನೂನಿನ ಕ್ರಮಕ್ಕೋಸ್ಕರ ನಾನು ಎಫ್ ಐ ಆರ್ ಫೈಲ್ ಮಾಡ್ತೇನೆ. ಒಂದು ವೇಳೆ ಇವರಿಗೆ ಶಕ್ತಿ ಇದೆ, ಕಾನೂನಲ್ಲಿ ವಿಚಾರಿಸ್ಕೊಳ್ಳೋಣ. ಹರೀಶ್ ಅವರೇ, ಬಹುಶಃ ಅದೇ ನೀವು ಈಗ ಎಫ್ ಐ ಆರ್ ಫೈಲ್ ಮಾಡಬೇಕು. ಖಂಡಿತ ನಾನು ನಾಳೆ ನಾನು ಹೋಗಿ ಎಫ್ ಐ ಆರ್ ಫೈಲ್ ಮಾಡ್ತೇನೆ ಅವ್ರ ಮೇಲೆ. ಅದು ಏನಾಗುತ್ತೆ ಕಾನೂನಿನ ವ್ಯಾಪ್ತಿಯಲ್ಲಿ. ಮತ್ತೆ ಏನಾಗಿದೆ ನೋಡಿ, ಇಂಥ ವರ್ಗದ ಜನರು ಇರುವುದರಿಂದ ಈ ಸಮಸ್ಯೆಗಳಿಗೆ ಮೂಲ ಕಾರಣ ಆಗುತ್ತೆ. ಒಂದು ಅವರು ನಾನು ಏನು ಮಾತಾಡಿದ್ದೇನೆ ಎಂಬುದನ್ನು ಅವರು ಪೂರ ಕೇಳಿಲ್ಲ. ಕೇಳದೇ ಇರುವಾಗ ನಾನು ಆ ರೀತಿ ಹೇಳಿದ್ದೇನೆ ಎಂಬುದನ್ನು ಹೇಳಿಕೆ ಕೊಟ್ಟರೆ ಅದು ಇನ್ನೊಂದು ಅವಾಂತರಕ್ಕೆ ಕಾರಣ ಆಗುತ್ತೆ. ಬಹುಶಃ ಹರೀಶ್ ಅವರು ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗ ಕೊನೆಯ ಕಾಲರ್, ಬಹುಶಃ ಶ್ರೀರಾಮಚಂದ್ರನ ಬಗ್ಗೆ ಬೇಕಾಂಬಿಟ್ಟಿ ಮಾತಾಡಬಹುದು, ಶ್ರೀಕೃಷ್ಣನ ಬಗ್ಗೆ ಏನು ಬೇಕಾದರೂ ಮಾತಾಡಬಹುದು. ಸೊ ಅವರದ್ದು ಒಂದು ಪಾಲಿಸಿ ಇದೆ, ಬಹುಶಃ ಹರೀಶ್ ಅವರ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಹಿಟ್ ಅಂಡ್ ರನ್ ಪಾಲಿಸಿ, ಭಗವದ್ಗೀತೆಯನ್ನು ಸುಡಬೇಕು ಅಂತ ಹೇಳಿದವರು, ಆ ನಂತರ ಚರ್ಚೆಗೆ ಕರೆದ್ರೆ ಭಗವದ್ಗೀತೆಯ ಬಗ್ಗೆ ಮಾತಾಡೋದಕ್ಕೆ ಅವರು ಬರಲಿಲ್ಲ. ಶ್ರೀರಾಮಚಂದ್ರ ಶ್ರೀಕೃಷ್ಣನ ಬಗ್ಗೆಯೂ ಮಾತಾಡ್ತಾರೆ, ನಾಳೆ ದಿನ ಚರ್ಚೆಗೆ ಕರೆದ್ರೆ ಅವರು ಬರೋದಿಲ್ಲ. ಸೊ ಹರೀಶ್ ಅವರು ಅವರನ್ನು ಯಾವ ಕಾರಣಕ್ಕಾಗಿ ಬೆಂಬಲಿಸ್ತಾ ಇದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ ಇರುವಂಥದ್ದು. ಸಾಮಾಜಿಕ ನ್ಯಾಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ಸರಿ. ಇಲ್ಲಿ ಪ್ರಶ್ನೆ ಇರುವಂಥದ್ದು ಹಿಂದೂ ಸಂಘಟನೆಗಳ ಮೇಲೆ ಭಗವಾನ್ ಅವರಿಗೆ ದ್ವೇಷ ಇರಬಹುದು, ಅದನ್ನು ಅವರು ಹೇಳ್ಕೊಳ್ಳೋದಕ್ಕೆ ಅಥವಾ ಅದನ್ನ ಪ್ರೆಸ್ ಮೀಟ್ ಮಾಡಿ ಹೇಳ್ಕೊಳ್ಳೋದಕ್ಕೆ ಸಂಪೂರ್ಣ ಯೋಗ್ಯರಿದ್ದಾರೆ ಅಥವಾ ಸ್ವಾತಂತ್ರ್ಯ ಇದೆ. ಬಟ್ ಹಿಂದೂ ಧರ್ಮ ಅವರಿಗೆ ಏನು ಮಾಡಿದೆ, ಹಿಂದೂ ಧರ್ಮದ ಉಳಿದ ಸಂಘಟನೆಯಲ್ಲಿ ಇಲ್ಲದಂಥವರು, ಭಗವದ್ಗೀತೆಯ ಮೇಲೆ ಶ್ರದ್ಧೆ ಇಟ್ಟುಕೊಂಡಂಥವರು ಅವರಿಗೆ ಏನು ಮಾಡಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಮತ್ತು ಸುಂದರ ಮಲೆಕುಡಿ ಅವರ ಕೈ ಕರೆದದ್ದಕ್ಕೂ ಶ್ರೀರಾಮಚಂದ್ರನಿಗೂ ಶ್ರೀಕೃಷ್ಣನಿಗೂ ಏನು ಸಂಬಂಧ ಅನ್ನುವಂಥದ್ದು ಸ್ವತಃ ತ್ರಿಕಾಲಜ್ಞಾನಿಗಳಾದಂಥ ಭಗವಾನ್ ಅವರಿಗೆ ಗೊತ್ತಿದೆ ಅಂತ ನಾನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಇದು ಇವತ್ತಿನ ವಿಶೇಷ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ.